ಜಾಬಾಲಿ ನಂದಿನಿ ಎನ್ನುವಂತಹ ಕಥಾಪ್ರಸ್ತುತಿಯನ್ನು ನಾವು ಆಯ್ದುಕೊಂಡಿದ್ದೇವೆ. ಇಲ್ಲಿ ಸಂಭಾಷಣೆಗೆ ಹೆಚ್ಚು ಒತ್ತು ಕೊಡ್ತಾ ಇದ್ದೇವೆ. ಈ ಕಥೆಯನ್ನು ಬರೆದವರು ಕೀರ್ತಿ ಶೇಷರಾದ ಡಾಕ್ಟರ್ ಸೀಮಂತೂರು ನಾರಾಯಣ ಶೆಟ್ಟಿಯವರು. ಕಟೀಲು ಕ್ಷೇತ್ರ ಮಹಾತ್ಮೆ ಎನ್ನುವಂತಹ ಪ್ರಸಂಗದಿಂದ ಈ ಭಾಗವನ್ನು ಆಯ್ದುಕೊಂಡಿದ್ದೇವೆ. ಪೂಜ್ಯ ಆಸರಣ್ಣರ ಮಾರ್ಗದರ್ಶನದಂತೆ, ಕೀರ್ತಿಶೇಷರಾದ ಆಸರಣ್ಣರ ಮಾರ್ಗದರ್ಶನದಂತೆ ಆರನೇ ತರಗತಿಯಲ್ಲಿ ಕಲಿಯುತ್ತಿರುವಾಗ ಕೀರ್ತಿಶೇಷರಾದ ಡಾಕ್ಟರ್ ಸೀಮಂತೂರು ನಾರಾಯಣ ಶೆಟ್ಟಿಯವರು ಈ ಕಟೀಲು ಕ್ಷೇತ್ರ ಮಹಾತ್ಮೆ ಎನ್ನುವಂಥ ಪ್ರಸಂಗವನ್ನು ಬರೆದ್ರಂತೆ. 12 ವರ್ಷದ ಬಾಲಕನ ಆ ಕವಿತ್ವ ಎಷ್ಟು ಎನ್ನುವುದನ್ನು ನಾವು ಊಹಿಸಿಕೊಳ್ಬೋದು. ಆವತ್ತು ಬರೆದಂತಹ ಪ್ರಸಂಗವನ್ನು ಮೊಂಡೆಯವರಿಗೂ ಕೂಡ ಅದರಲ್ಲಿ ಒಂದು ಅಕ್ಷರವನ್ನು ಕೂಡ ತಿದ್ದಲಿಲ್ಲಂತೆ. ಅಂತಹ ಒಂದು ಕಲಾ ಪ್ರೌಢಿಮೆ ಆ ಕವಿತ್ವ ಆ ಸೀಮಂತೂರು ನಾರಾಯಣ ಶೆಟ್ಟಿಯವರಲ್ಲಿತ್ತು. ಅಭಿನವ ನಾಗವರ್ಮ ಅಥವಾ ಯಕ್ಷಗಾನದ ನಾಗವರ್ಮ ಅಂತ ನಾವು ಅದಕ್ಕೆ ಕರೆಯುವುದು. ಅಂತಹ ಕೀರ್ತಿಶೇಷರಾದ ಡಾಕ್ಟರ್ ನಾರಾಯಣ ಶೆಟ್ಟಿಯವರನ್ನು ಈ ಸಂದರ್ಭದಲ್ಲಿ ಸ್ಮರಣೆ ಮಾಡುತ್ತಾ ಇದೀಗ ಜಾಬಾಲಿ ನಂದಿನಿ ಪ್ರಸ್ತುತಿ. ಜಾಬಾಲಿಯಾಗಿ ಬಿ ಮೋಹನ್ ಕುಮಾರ್ ಅಮ್ಮಂಜೆಯವರು ನಿಮ್ಮ ಮುಂದೆ ಕಾಣಿಸಿಕೊಳ್ಳಿಕ್ಕಿದ್ದಾರೆ. ಹಾಗೆ ನಂದಿನಿಯಾಗಿ ಕಟೀಲು ಮೇಳದ 6ನೇ ತಂಡದ ಪ್ರಧಾನ ಸ್ತ್ರೀಪಾತ್ರಧಾರಿ ಪ್ರಶಾಂತ್ ಶೆಟ್ಟಿ ನೆಲ್ಯಾಡಿಯವರು ನಿಮ್ಮ ಮುಂದೆ ಕಾಣಿಸಿಕೊಳ್ಳಿಕ್ಕಿದ್ದಾರೆ. ಈ ಕಥಾನಕವನ್ನು ನಮ್ಮ ರವಿಚಂದ್ರ ಕನ್ನಡಿಗಟ್ಟೆಯವರು ಮುನ್ನಡೆಸುತ್ತಾರೆ. ಕೃಷ್ಣ ಪ್ರಕಾಶ್ ಉಳಿತಾಯರು ಹಾಗೂ ಲವಕುಮಾರ ಅಯ್ಯರವರು ಮದ್ದರೆಯಲ್ಲಿ ಸಹಕರಿಸುತ್ತಾರೆ. ಕೌಶಲರಾವ್ ಪುತ್ತಿಗೆ ಇವರು ಚೆಂಡೆವಾದನದಲ್ಲಿ, ಹಾಗೆ ನಿಶ್ವಲವರು ಚಕ್ರತಾರದಲ್ಲಿ ನಮ್ಮ ಜೊತೆ ಸಹಕರಿಸಲಿಕ್ಕಿದ್ದಾರೆ. ಇದೀಗ ನಿಮ್ಮ ಮುಂದೆ ಜಾಬಾಲಿ ನಂದಿ. ಕಣ್ಣನ್ನು ಎಷ್ಟು ಬಿಟ್ಟು ನೋಡಿದರೂ ಕೂಡ, ಕಣ್ಣಳತೆಯವರೆಗೆ ನೋಡಿದರೂ ಕೂಡ ಹನಿ ಹಸಿರಿಲ್ಲ.
ಭೂಮಿ ಬರಡಾಗಿದೆ, ಬಣ್ಣ ಮಾಸಿ ಹೋಗಿದೆ. ಈ ಗೋವಿನಿ ಯಾಮಿನಿಯ ರಣಭೂಮಿಯ ಹಾಗೆ ಭೀಕರವಾಗಿ ಕಾಣುತ್ತಿದ್ದಾಳೆ. ಸ್ಮಶಾನ ಯಾಕೆ ಹೀಗೆ, ಯಾಕೆ ಹೀಗೆ ಎಂಬ ಹಾಗೆ ನಾನು ಆಲೋಚಿಸುವಾಗ ದೂರದಲ್ಲಿ ಕೇಳುತ್ತಿರುವುದೇನು? ಆತ್ಮಧ್ವನಿ. ಅಯ್ಯೋ, ಕುಡಿಯುವುದಕ್ಕೆ ನೀರಿಲ್ಲ, ತಿನ್ನುವುದಕ್ಕೆ ಕೂಳಿಲ್ಲ ಎಂಬ ಹಾಗೆ ಕುಳಿಬಿದ್ದಂತಹ ಕಣ್ಣು, ಗಂಡಿಗಂಡಿದಂತಹ ಹೊಟ್ಟೆ, ಮೂಳೆಯನ್ನು ಮಾತ್ರ ಉಳಿಸಿಕೊಂಡಂತಹ ಮಾನವ ಕುಲದ ಆಕ್ರಂದನ ಕೇಳುತ್ತಿದೆಯಲ್ಲ. ಯಾರು ಹೇಳುವುದನ್ನು ಕೇಳಿದ್ದೇನೆ? ಒಂದಲ್ಲ ಎರಡಲ್ಲ 12 ವರ್ಷದಿಂದ ಈ ಭೂಮಿಗೆ ಬರಗಾಲ ಬಂದು ಹೋಯಿತಂತೆ. ಯಾಕೆ ಹೀಗೆ, ದೇವತೆಗಳು ಯಾಕೆ ಮುರಿದರು? ಅರ್ಥವಾಗುತ್ತದೆ. ಕರ್ಮ ಭೂಮಿಯಲ್ಲಿ ಕರ್ಮಠರಾದಂತಹ ನಾವು ಯಾವ ಯಜ್ಞಾದಿಗಳನ್ನು ಮಾಡಿದಾಗ ಮಾತ್ರ ದೇವತೆಗಳು ಸಂತುಷ್ಟರಾಗಿ ಇಡೆಗೆ ಮಳೆಯನ್ನು ಸುರಿಸುತ್ತಾರೆ. ಮಳೆಯಿಂದ ಬೆಳೆ ಬೆಳೆಯಿಂದ ಜನಜೀವನ. ಬಹುಶಃ ಇಡೆಯಲ್ಲಿ ಯಾಗ ಯಜ್ಞಾದಿಗಳು ನಡೆಯದೇ ಹೋದುದರಿಂದ ಹೀಗಾಯಿತೆ. ಅದಕ್ಕಾಗಿ ಆ ಶ್ರೀದೇವಿಯೇ ನನ್ನನ್ನು ಎಚ್ಚರಿಸಿದ್ದು. ಏನು ಏನು ಅಂತ ತಿಳಿಯಬೇಕು. ಸರಿ ನೋಡೋಣ. ಸ್ವಲ್ಪ ಮುಂದುವರಿಯುತ್ತೆ. ದುರ್ಗಾಂ ದೇವಿ ಶರಣಮಹಂ ಪ್ರಪತ್ತಿ. ಜಾಬಾಲಿ ಕೈಗೊಂಡಂತಹ ಈ ಕಾರ್ಯ ಸತ್ಪಥದಲ್ಲಿ ಮುಂದುವರಿಯುವ ಹಾಗೆ ನಿನ್ನ ಅನುಗ್ರಹವನ್ನು ಬೇಡುತ್ತಿದ್ದೇನೆ. ಕೇಳುತ್ತಿರುವ ಆಕ್ರಂದನವನ್ನೇ ಆಲಿಸುತ್ತಾ ಸ್ವಲ್ಪ ತಿನ್ನುವುದಕ್ಕೆ ಕೂಳಿಲ್ಲದೆ ಕುಡಿಯುವುದಕ್ಕೆ ನೀರಿಲ್ಲದೆ ಆಹಾಕಾರ ಮಾಡುತ್ತಿರುವಂತಹ ಅವರ ಆಕ್ರಂದನವನ್ನು ಕೇಳಿದಾಗ ಬಹಳ ನೊಂದುಕೊಂಡೆ. ಯೋಚಿಸಬೇಡಿ, ನಿಮ್ಮ ಬರಗಾಲವನ್ನು ನಾನು ಪರಿಹರಿಸುತ್ತೇನೆ ಎಂಬ ಹಾಗೆ ಅಭಯವಾಕ್ಯವನ್ನು ಕೊಟ್ಟಿದ್ದೇನೆ. ಬರಗಾಲ ಹೋಗಬೇಕು ಅಂತಾದ್ರೆ ಯಾಗ ನಡೆಯಬೇಕು. ಆದ್ರೆ ವರ್ತಮಾನ ಸ್ಥಿತಿಯಲ್ಲಿ ಯಾಗಕ್ಕೆ ಬೇಕಾದಂತಹ ಹವ್ಯಗವ್ಯಾದಿಗಳು ಸೇರುವುದಿಲ್ಲ, ಸಿಗುವುದಿಲ್ಲ. ಅದಕ್ಕಾಗಿ ಒಂದು ಸಂಕಲ್ಪ ಮಾಡಿ ಸಶರೀರವಾಗಿ ಸ್ವರ್ಗಗಾಮಿಯಾದ ದೇವೇಂದ್ರನ ಬಳಿಗೆ ಹೋದೆ. ಭೂಮಿಯ ಬರಗಾಲದ ವಿಷಯವನ್ನು ಹೇಳಿದಾಗ ಕಾಮಧೇನುವನ್ನು ಕಳುಹಿಸಿಕೊಂಡು ಅವಳ ದೆಸೆಯಿಂದ ಭೂಮಿಯಲ್ಲಿ ಯಾವ ಯಜ್ಞಾದಿಗಳನ್ನು ಮಾಡುತ್ತೇನೆ ಸುರಪ್ಪ ಅಂತ ಬೇಡಿಕೊಂಡೆ. ಆವಾಗ ಹೇಳಿದ್ದಾದ್ರೂ ಏನು, ವರುಣಲೋಕಕ್ಕೆ ಯಾಗ ನಿಮಿತ್ತಳಾಗಿ ಹೋಗಿದ್ದಾಳೆ ಕಾಮಧೇನು. ಹಾಗೆಂದು ನಿಮ್ಮದಾದಂತಹ ನಿರ್ಧಾರ, ನಿಮ್ಮದಾದಂತಹ ಆಶಯ ಹಾಳಾಗಬಾರದು ಸ್ವಾಮಿ. ಕಾಮಧೇನುವಿನ ಹಾಗೆ ಅವಳ ಮಗಳಾದಂತಹ ನಂದಿನಿ ದೇವಿ ಇದ್ದಾಳೆ. ಮಹಿಮೆಯಲ್ಲಿ ಕಾಮಧೇನುವಿಗೇನು ಕಡಿಮೆ ಇಲ್ಲ. ಆದರೆ ಅವಳನ್ನು ಕಳುಹಿಸಿಕೊಡುವಂತಹ ಯೋಗ್ಯತೆ ನನಗಿಲ್ಲ ಸ್ವಾಮಿ. ಅವಳನ್ನು ಒಲಿಸಿ ನೀವೇ ಭೂಲೋಕಕ್ಕೆ ಕರೆದುಕೊಂಡು ಹೋಗುವುದಿದ್ರೆ ನನ್ನ ಅಭ್ಯಂತರವಿಲ್ಲ ಅಂತ ಹೇಳಿದ. ಮಾತ್ರ ಅಲ್ಲ, ನಂದನವನದಲ್ಲಿಯೇ ನಂದಿನಿ ದೇವಿ ಇದ್ದಾಳೆ ಅಂತ ಹೇಳಿದ್ದಾನೆ. ದೇವೇಂದ್ರನಿಂದ ಬೀಳ್ಕೊಟ್ಟಿದ್ದೇನೆ, ನಂದಿನಿಯನ್ನು ಕಾಣುವುದಕ್ಕೆ ನಂದನವನದತ್ತ ಸಾಗುತ್ತೇನೆ. ಮುನಿ ಪೌ ಪೂಜಿಸುತ್ತ
ಪದಗಳಿಗೆ ಜಾಬಾಲ್ಯ ಪ್ರಣಾಮಗಳು ತಾಯಿ. ಮಾತಾ ರುದ್ರಾಣ ದುಹಿತಾ ವಸೂನ ಸ್ವಸಾನಿತ್ಯಾನ ಅಮೃತಸ್ಯ ನಾಭಿ ಅಂತ ನಿನ್ನನ್ನು ಕೊಂಡಾಡ್ತಾರೆ. ರುದ್ರರಿಗೆ ಮಾತೆಯು, ವಸುಗಳಿಗೆ ಮಗಳು, ಆದಿತ್ಯರಿಗೆ ಸಹೋದರಿಯೂ ಆದಂತಹ ನಿನ್ನನ್ನು ಅಮೃತವನ್ನು ಕೊಡುವಂತಹ ಚಿಲುಮೆ ಅಂತ ನಾವು ಪೂಜಿಸ್ತೇವೆ. ಅಂತಹ ಕಾಮಧೇನುವಿನ ಮಗಳಾದ ನಿನ್ನ ಮುಖದಲ್ಲಿ ಬ್ರಹ್ಮ, ಕಂಠದಲ್ಲಿ ರುದ್ರ, ಕಣ್ಣುಗಳಲ್ಲಿ ವಿಷ್ಣು, ಬಾಲದಲ್ಲಿ ಸರ್ಪ ಸಂತತಿ, ನಾಲ್ಕು ಪಾದದಲ್ಲಿ ನಾಲ್ಕು ವೇದಗಳು, ನಾಲ್ಕು ಪಾದದ ಎಂಟು ಗೊರಸುಗಳಲ್ಲಿ ಅಷ್ಟ ದಿಕ್ಪಾಲಕರು, ಕಣ್ಣುಗಳಲ್ಲಿ ಸೂರ್ಯಚಂದ್ರ, ಕೆತ್ತಿರಣಲ್ಲಿ ಅಮೃತವನ್ನು ಕಾಣುವಂತಹ ಭಾವುಕ ಪ್ರಪಂಚ, ಗಾವೋ ವಿಶ್ವಸ್ಯ ಮಾತ್ರ, ವಿಶ್ವದಲ್ಲಿ ಮಾತೆಯ ಸ್ಥಾನವನ್ನು ತುಂಬುವುದು ಯಾರು ಅಂತ ಕೇಳಿದರೆ ನೀನು ಮಾತ್ರ. ನಮ್ಮನ್ನು ಹೆತ್ತಂತಹ ತಾಯಿ ನಾವು ಶೈಶವದಲ್ಲಿರುವಾಗ ಮಾತ್ರ ಮೊಲೆ ಹಾಳನ್ನು ಕೊಡ್ತಾರೆ. ಆದ್ರೆ ನೀನು ಹಾಗಲ್ಲ. ಒಬ್ಬ ವ್ಯಕ್ತಿ ಹುಟ್ಟಿ ಬೆಳೆದು ಸಾಯುವಲ್ಲಿಯವರೆಗೆ ಅವರಿಗೆ ಹಾಲನ್ನು ಕೊಡುವಂತಹ ಮಹಾತ್ಮಳಾದಂತಹ ನಿನ್ನನ್ನು ಹೆತ್ತದಾಗಿಂತಲೂ ನಾವು ಮಿಗಿಲು ಅಂತ ಕಾಣುತ್ತೇವೆ. ಯಾರ ಮನೆಯಲ್ಲಿ ಹಸುವಿದೆಯೋ ಆ ಮನೆಯಲ್ಲಿ ಹಸಿವಿಲ್ಲ ಅಂತ ಭಾವಿಸಿದವರು. ಅಂತಹ ಹೋಮಧೇನುವಾದ ಕಾಮಧೇನುವಿನ ತನುಜೆಯಾದಂತಹ ನಿನ್ನನ್ನು ಪೂಜಿಸಿದೆ, ನಿನ್ನ ಮುಖಕ್ಕೆ ಮಂಗಳಾರತಿಯನ್ನು ಬೆಳಗಿದೆ, ಜಾಬಾರಿ ಕೈಗೊಂಡಂತಹ ಪೂಜೆಯನ್ನು ಸ್ವೀಕರಿಸಬೇಕಮ್ಮ. ಜೇ ಜಯ ಕರ್ಮ ಭೂಮಿಯಲ್ಲಿ ಯಾಗ ಯಜ್ಞಾದಿಗಳು ನಡೆಯದೆ ಕಾಲವೆಷ್ಟೋ ಕಳೆದು ಹೋಯಿತು.
ನಾವು ತಪ್ಪು ಮಾಡಿದ್ದೇವೆ ಅನ್ನುವಂತ ಅರಿವು ನನಗೆ ಗೊತ್ತಾಯಿತು. ಸರಿ, ಆ ತಪ್ಪನ್ನು ತಿದ್ದುವುದಕ್ಕೆ ಬೇಕಾಗಿ ಭೂಲೋಕದಲ್ಲಿ ಒಂದು ಮಹತ್ತರವಾದಂತಹ ಯಾಗ ಮಾಡಬೇಕು ಅಂತ ಸಂಕಲ್ಪಿಸಿದೆ. ಆದ್ರೆ ವರ್ತಮಾನ ಸ್ಥಿತಿಯಲ್ಲಿ ಯಾಗಕ್ಕೆ ಬೇಕಾದಂತಹ ಸುವಸ್ತುಗಳು ಸಿಗುವುದಿಲ್ಲ. ಆದುದರಿಂದಲೇ ಕಾಮಿಸಿದ್ದನ್ನು ಕ್ಷಣ ಮಾತ್ರದಲ್ಲಿ ಕಣ್ಣ ಮುಂದೆ ಕಾಣಿಸಿಕೊಡುವ ಕಾರಣೀಕರಣವಾದ ಕಾಮಧೇನುವನ್ನು ಕರೆತರಬೇಕು ಅಂತ ಸ್ವರ್ಗಕ್ಕೆ ಬಂದವ ನಾನು. ದೇವೇಂದ್ರನಲ್ಲಿ ಭೂಲೋಕದ ಕಷ್ಟವನ್ನು ಹೇಳಿಕೊಂಡಾಗ ಅವ ಹೇಳಿದ, ಏನು, ನಿನ್ನ ತಾಯಿಯಾದ ಕಾಮಧೇನು ವರ್ಣಲೋಕಕ್ಕೆ ಹೋಗಿದ್ದಾಳೆ. ಯಾಗ ಎಷ್ಟು ಸಮಯ ನಡೆಯುತ್ತದೋ ಗೊತ್ತಿಲ್ಲ, ಅವಳು ಯಾವಾಗ ಬರ್ತಾಳೆ ಅಂತ ನಮಗೆ ಅರಿವಿಲ್ಲ ಸ್ವಾಮಿ. ಹಾಗೆಂದು ನಿಮ್ಮ ಸಂಕಲ್ಪ ಹಾಳಾಗಬಾರದು. ಅವಳ ಮಗಳಾದಂತಹ ನಂದಿನಿ ದೇವಿಯನ್ನು ಕರೆಕೊಂಡು ಹೋಗಿ ಅಂತ. ಹಾಗಾಗಿ ಸುರಪರಿಂದ ಆಣತಿಯನ್ನು ಪಡೆದು ಈ ನಂದನವನಕ್ಕೆ ಬಂದಿದ್ದೇನೆ. ಅಮ್ಮ, ನಾವು ಹುಟ್ಟಿ ಬೆಳೆದಂತಹ ಭೂಲೋಕ ಬರಗಾಲದಿಂದ ತತ್ತರಿಸುತ್ತಿದೆ. ಆ ಭೂಲೋಕ ಮತ್ತೊಮ್ಮೆ ಹಸಿರಾಗಬೇಕು ಅಂತಾದ್ರೆ, ನಮ್ಮವರೆಲ್ಲರೂ ಬದುಕಿ ಉಳಿಯಬೇಕು ಅಂತಾದ್ರೆ, ಈ ಜಾಪಾಲಿ ಸ್ವಾರ್ಥರಹಿತನಾಗಿ ಮಾಡುವಂತಹ ಆ ಯಾಗಕ್ಕೆ ಕಾಮಧೇನುವಿನ ಮಗಳಾದಂತಹ ನಂದಿನಿ ನೀನು ನನ್ನ ಜೊತೆಯಲ್ಲಿ ಬರಬೇಕು. ಬರಬೇಕು ಅಂತ ನಾನು ಹೇಳಿದಾಗ ನನ್ನ ಮಾತನ್ನು ಆಲಿಸುತ್ತಿದ್ದಂತಹ ನೀನು ಮುಖ ತಿರುಗಿದ ಹಾಗುಂಟು. ಯಾಕೆ ಅಂತ ಗೊತ್ತಾಗ್ಲಿಲ್ಲ. ನೀನು ಬಾರದೆ ಹೋದ್ರೆ ಯಾಗ ನಡೆಯುವುದಿಲ್ಲ, ಆದ್ದರಿಂದ ನನ್ನ ಯಾಗಕ್ಕೆ ಸಹಕಾರಿಯಾಗಿ ಬರಬೇಕು ಅಂತ ನಿನ್ನಲ್ಲಿ ಪಾದ ಕಾಣತನಾಗಿದ್ದೀನಿ. ಜಾಪಾಲಿ ಮುನಿವರ, ನೀನಾಡಿದಂತಹ ನುಡಿಯನ್ನು ಕೇಳಿದ ಪಕ್ಕ ನಗಬಂದು ಹೋಯ್ತು ನನಗೆ. ಯಾಕಮ್ಮ, ಭೂಲೋಕಕ್ಕೆ ಬಂದಿದೆ ಕ್ಷಾಮ, ಅದನ್ನು ಹೋಗಲಾಡಿಸೋಕೆ ನೀವು ಮಾಡುತ್ತಿದ್ದೀರಿ ಹೋಮ, ತಂದಿದ್ದೀರಿ ನನ್ನ ಬಲಿಗೆ ನೇಮ, ಈಗ ಹೇಳಿದೆ ಪ್ರಣಾಮ ಮಾಡಿ ಬರಬೇಕು ಎನ್ನುವುದಾಗಿ. ಸ್ವಾಮಿ, ಭೂಲೋಕಕ್ಕೆ ಬರಗಾಲ ಬಂದದ್ದು ಯಾಕೆ ಅಂತ ಸ್ವಲ್ಪ ಆಲೋಚನೆ ಮಾಡಿದ್ದೀರಾ? ಹೇಳಿದನಲ್ಲ, ಯಾಗ ಯಜ್ಞಾದಿಗಳು ನಡೆಯಲಿಲ್ಲ. ಯಾಗ ಯಜ್ಞ ನಡೆಯಲಿಲ್ಲ ಯಾಕೆ? ಯಾಕೆ? ಕಾಮುಕರು, ದುಷ್ಟರು, ಮದಾಂಧರು, ಆಮೇಲೆ ಕುಡುಕರು ಅಲ್ಲಿರುವುದರಿಂದಲೇ ಭೂಲೋಕಕ್ಕೆ ಬರಗಾಲ ಎನ್ನುವುದು ಬಂದಿದೆ. ಸದ್ಯ ನನಗೆ ಬದುಕುವುದಕ್ಕೆ ಅವಕಾಶ ಮಾಡಿ ಕೊಡುತ್ತಾ ಇಲ್ಲ. ದುಷ್ಟ ಪ್ರವೃತ್ತಿಯ ಮೈಗೂಡಿಸಿಕೊಂಡು ತಾನೇ ಹೇಗೆ ನಡೆಯಬೇಕು? ಸ್ವಾರ್ಥ ಜೀವನ ನಡೆಸುವವರು ಭೂಲೋಕದಲ್ಲಿ ಇರುವರು ಸ್ವಾಮಿ. ಕರ್ಮ ಭೂಮಿಯಲ್ಲಿ ಆದಂತಹ ಬದಲಾವಣೆಗೆ ಆ ದೇವರೇ ಕೊಟ್ಟಂತಹ ಶಿಕ್ಷೆ. ನಿಮ್ಮಲ್ಲೊಂದು ಮಾತುಂಟು ಸ್ವಾಮಿ, ತಾನು ಮಾಡಿದ್ರು ತಾನೇ ಉಣ್ಣಬೇಕು ಎನ್ನುವುದಾಗಿ. ಹಾಗಿದ್ರೆ ಅವರವರು ತಪ್ಪು ಮಾಡಿದ್ದಾರೆ, ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದೀರಿ, ಇದರಿಂದ ನಮಗೇನು ಲಾಭ? ನಮಗೆ ನಿಮಗೆ ಯಾವುದು ಸಂಬಂಧವಿಲ್ಲ. ತಪ್ಪು ಮಾಡಿದ್ದಾರೆ, ತಪ್ಪು ಮಾಡಿದಂತಹ ತಪ್ಪಿಗೆ ಬೇಕಾದಂತಹ ಶಿಕ್ಷೆಯನ್ನು ಈಗಾಗಲೇ ಪಡ್ಕೊಂಡಿದ್ದಾರೆ. ಹಾಗೆಂದು ಭೂಮಿಯಲ್ಲಿ ನಾವು ನಡೆಯುವಾಗ ಭೂಮಿಯನ್ನು ಎಡವಿ ಬೀಳುತ್ತೇವೆ. ಆದ್ರೆ ಅಲ್ಲೇ ಬಿದ್ದಿರುವುದಲ್ವಲ್ಲ, ಯಾವ ಭೂಮಿಯನ್ನು ಎಡವಿ ಬಿದ್ದಿದ್ದೇವೋ ಅದುವೇ ಭೂಮಿಯನ್ನು ನಾವು ಆಧರಿಸಿ ಮೇಲೆ ಏಳಬೇಕು. ಮತ್ತೆ ನಾವು ಬೀಳದ ಹಾಗೆ ನೋಡಿಕೊಳ್ಬೇಕು ಅಂತಾದ್ರೆ ನಾವಂತಹ ಒಂದು ಕೃತಿಯನ್ನು ಮಾಡಬೇಕು. ನಮ್ಮ ತಪ್ಪಾಗಿದೆ ಅಂತ ನಮಗೆ ಗೊತ್ತಿದೆ, ಯಾಗ ನಡೆಯಲಿಲ್ಲ, ಅನ್ಯಾಯವೇ ಅಲ್ಲಿ ಹೇಳುತ್ತಿ. ಹಾಗಾಗಿ ನಮ್ಮ ತಪ್ಪನ್ನು ಒಪ್ಪಿಕೊಂಡು ಯಾಗಕ್ಕೆ ಬೇಕಾದಂತಹ ಸುವಸ್ತುಗಳನ್ನು ಪಡೆಯುವುದಕ್ಕೆ ನಿನ್ನನ್ನು ನಾನು ಬಾ ಅಂತ ಹೇಳ್ತೇನೆ. ಆದ್ರೂ ಕೂಡ ದುಷ್ಟರಿದ್ದಾರೆ, ಅನ್ಯಾಯಗಾರರಿದ್ದಾರೆ, ವಸುಂಧರೆ ನೀನು ಪಡೆಯುತ್ತಿದ್ದೀಯಲ್ಲ ಅಮ್ಮ, ನನ್ನ ಅರಿವಿಗೆ ಬಂದ ಹಾಗೆ ಈಗ ಯಾರು ಇಲ್ಲ ತಾಯಿ, ಬದುಕುವುದಕ್ಕೆ ಸಾಧ್ಯವಿಲ್ಲಂತೆ ಇನ್ನು ಕುಡಿಯುವುದೇ. ಸ್ವಾಮಿ, ಸಾವಿರಾರು ಕತೆ ಉಂಟು, ಅದರಲ್ಲಿ ನಿಮಗೆ ಒಂದು ಹೇಳಿದ್ರೆ ಅರ್ಥ ಆಗಬಹುದಾ? ನಿಜ ಸಂಪೂರ್ಣ
ಅನುಭವ. ಷಟ್ಚಕ್ರವರ್ತಿಗಳು ಒಬ್ಬನಾಗಿ ಮೆರೆದವ ಸ್ವಾಮಿ, ಅರಸನಾಗಿ ಮೆರೆದಂತ ಆತ ಪ್ರಜೆಗಳ ಬಗ್ಗೆ ಯೋಗಕ್ಷೇಮ ವಿಚಾರಿಸುತ್ತ ತಪ್ಪು ಮಾಡಿದ್ರೆ ಸರಿದಾರಿಗೆ ತರಬೇಕಾದವರು ಯಾರು? ಅರಸನ ಧರ್ಮ. ಅರಸನೇ ತಪ್ಪಿ ಬಿದ್ರೆ ಪ್ರಜೆಗಳು ಏನು ಉತ್ತರ ಕೊಡಬೇಕು? ಯಥಾರಾಜ ತಥಾ ಪ್ರಜೆ. ಅಂಥೊಂದು ಕಥೆಯೇ ಭೂಲೋಕದ ನಡೆದು ಹೋಯ್ತಲ್ಲ ಸ್ವಾಮಿ, ಬಹುಶಃ ನಿಗುತ್ತಿಲ್ವ? ಏನೋ ಕೇಳುವ, ನೀನು ಗೊತ್ತಿದ್ದವಳು ಹೇಳ. ಅಲ್ಲ, ಎಲ್ಲವನ್ನೂ ತಿಳಿದವರು ತಾವು. ನನಗಾಗುವುದು ಈ ಕಷ್ಟ ಎಂದು ಬಂದಂತಹ ಸಂದರ್ಭದಲ್ಲಿ ಕೆಲವೊಂದು ವಿಚಾರ ಮರೆಯುವುದಕ್ಕೆ ಸಾಧ್ಯ ಉಂಟಂತೆ. ಎಲ್ಲಿಗೆ? 3 ವರ್ಷ ಅಲ್ಲ, 10 ವರ್ಷ ಮುಂದೆ ಆಗ್ಲಿಕ್ಕೆ ಹೀಗೆ ಆಗುದು. 12 ವರ್ಷ ಆಯ್ತು. ಆಗಬೇಕು. ಈಗ ನಿನಗೆ ಬುದ್ಧಿ ಬಂದದ್ದು? ಮೊದಲು ಬುದ್ಧಿ ಇತ್ತ? ನೀನು ಹಾಗೆ ಹೇಳಬೇಕಾದ್ರೆ. ಅಯ್ಯೋ ಸ್ವಾಮಿ, ಹೇಳುವುದಕ್ಕೆ ಬರವಾದ ಕಾರಣ ಉಂಟು. ಕಾರ್ತವೀರ್ಯ ಎನ್ನುವ ಹುಟ್ಟಿದಂತ ಸಂದರ್ಭದಲ್ಲಿ ಆತನಿಗೆ ಕರಗಳೇ ಇರಲಿಲ್ಲವಂತೆ ಸ್ವಾಮಿ. ಪಾಪ, ತಾಯಿಯಾದ್ರೂ 10 ಬೇಡಿದಂತ ದತ್ತಾತ್ರೇಯರಲ್ಲಿ ವಿಶೇಷವಾದ ವರವನ್ನು ಪಡೆದಿದ್ದ. 1000 ಬಾಹುಗಳವನಿಗೆ ಆಯಿತು. ಗುರುವಿನ ಕರುಣೆ ಒಬ್ಬನಿಗೆ ಸಿಕ್ಕಿದ್ರೆ ಅವ ಎಂತ ಒಂದು ನ್ಯೂನ್ಯತೆಯನ್ನು ಮೀರಿ ಮೇಲ್ಮಟ್ಟಕ್ಕೆ ಬರ್ತಾನೆ ಅನ್ನುವುದಕ್ಕೆ ಅದೇ ಉದಾಹರಣೆ. ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನು ಮುಕುತಿ. ಇದು ಬರೆದದ್ದು ಮಾತ್ರ ಅಲ್ಲ, ಓದದ್ದು ಮಾತ್ರ ಅಲ್ಲ ಸ್ವಾಮಿ, ಪಾಲಿಸಿಕೊಂಡು ಹೋಗಬೇಕು. ಆದ್ರೆ ಏನು ಮಾಡೋಣ, ರೂಢಿಯಲ್ಲಿ ಆಚರಣೆ ಮಾಡಬೇಕಂತ ಅರಸನೇ ದಾರಿ ತಪ್ಪಿದ್ರೆ ಮತ್ತೊಬ್ಬರಿಗೆ ಹೀಗೆ ಮಾಡಿ ಎನ್ನುವುದಕ್ಕೆ ಆತನೇ ಅರ್ಹತೆ ಉಂಟಾ? ಇಲ್ಲ. ಹಾಗೆ ಮಾಡಿಲ್ವಾ? ಕಾರ್ತವೀರ್ಯ ತಪ್ಪಿದೆ. ಹೌದು ಸ್ವಾಮಿ, ಪ್ರಜೆಗಳನ್ನು ಕೂಡಿಕೊಂಡು ಮೃಗಬೇಟೆಯಾಡುವುದಕ್ಕಾಗಿ ನೇರವಾಗಿ ಕಾಂತಕ್ಕೆ ಹೋದನಂತೆ. ಪ್ರಜೆಗಳ ಕಷ್ಟವನ್ನು ಪರಿಹರಿಸಬೇಕಾದ್ರೂ ರಾಜನಿಗೆ ಕರ್ತವ್ಯ. ಅದು ಒಳ್ಳೆಯ ವಿಷಯ. ಮೃಗಯ ಅನ್ನುವುದು ಸಪ್ತವ್ಯಸನಗಳಲ್ಲಿ ಒಂದಾದರೂ ರಾಜನಾದವ ಅನಿವಾರ್ಯವಾಗಿ ಆಪದ್ಧರ್ಮ ಅಂತ ಹೇಳಿ ಮಾಡಬೇಕು. ಖಂಡಿತವಾಗಿ, ಪ್ರಜೆಗಳ ಬಂದ ಕಷ್ಟ ಅಲ್ಲ. ಹಾಗೆಯೇ ಕಾಡಿಗೆ ಹೋದಂತಹ ಸಂದರ್ಭದಲ್ಲಿ ನಡುನೆತ್ತಿಯಲ್ಲಿ ಸೂರ್ಯದೇವ ಕಾಣುತ್ತಾ ಇದ್ದಾನೆ. ಮಧ್ಯಾಹ್ನ ಹೊತ್ತಾಯ್ತು. ಪಾಪ, ಎಂಥದ್ದು ಹಸಿವೆ, ತಡಿಲಿಕ್ಕಾಗುದಿಲ್ಲ. ನಿಮ್ಮ ಪೂರ್ವದಲ್ಲಿ ಹಸಿವೆ ಬಿಟ್ಟರೆ ಬೇರೆದ್ರು ಉಂಟ? ಮೊದಲು ಊಟ, ಆಮೇಲೆ ಏನು ಅಂತ ನೋಡುದು. ಹಾಗಂತೇಳಿ ಆ ವೇಳೆಯಲ್ಲಿ ವಟುವನ್ನು ಆಡಿದಂತ ವಿಚಾರ ಮತ್ತೆ. ಹತ್ತಿರದಲ್ಲಿ ಮಹರ್ಷಿಗಳ ಆಶ್ರಮ ಉಂಟು, ಅಲ್ಲಿಗೆ ತಾವು ಬರಬೇಕು. ಅಲ್ಲಿರುವ ಜಮದಾಗ್ನಿ ಎನ್ನುವರು ಆದುದರಿನಲ್ಲಿ ಬಂದು ಬೇಕಾದಷ್ಟು ಭೋಜನ ಉಂಟು ತೇಗಬೇಕಂತ ಹೇಳಿದ್ರಂತೆ. ಆವಾಗ ಎಲ್ಲ ಆಶ್ರಮಕ್ಕೆ ಬರ್ಲಿ. ಹೌದು, ಆಶ್ರಮಕ್ಕೆ ಬರ್ಲಿ ಅಂತ ಹೇಳಿ. ಊಟಕ್ಕೆ ಅಂತ ಹೇಳಿಲ್ಲ, ಅಂದ್ರೆ ಕಾರಣ ಉಂಟು. ಅವರು ಬರೋದು ಊಟಕ್ಕೆ, ಅರಸನಲ್ಲ ಪಾಪ. ಹಾಗೆ ಬರುವಂತ ವೇಳೆಯಲ್ಲಿ ನಮಸ್ಕಾರ ಮಾಡಿದ್ರು, ಸಂತೋಷ ಆಯ್ತು. ಎಂಥ ಗುಣ, ಈ ಭೂಲೋಕದಲ್ಲಿ ಕೆಲಸ ಆಗಬೇಕಂತಾದ್ರೆ ಎಂತೆಂಥವರ ಕಾಲ ಹಿಡಿದು ಏನೆಲ್ಲ ಮಾಡ್ತಾರೆ ಗೊತ್ತುಂಟ ಸ್ವಾಮಿ. ಅರಸನಾದ್ರೂ ಕೂಡ ನಮಸ್ಕಾರ ಯಾಕೆ? ಮಹರ್ಷಿಗಳ ಗುಣ ಅಂತದ್ದು. ಅಯ್ಯೋ, ಮಹರ್ಷಿಗಳನ್ನು ಕಂಡಾಗ ಎರಗಬೇಕನ್ನುವುದು ಭೂಲೋಕದಲ್ಲಿ ಕಲಿಯಬೇಕು. ಪಾಪ, ಅದು ಅವನ ಕೆಲಸ ಆಗ್ಲಿಕ್ಕೆ ಅವ ನಮಸ್ಕಾರ ಮಾಡಿದಲ್ಲ. ಅವರನ್ನು ಕಂಡಾಗ, ಗುರುವನ್ನು ಕಂಡಾಗ ತನ್ನ ನೊಸಲನ್ನು ಚಾಚಬೇಕು. ಇವನ ನಮಸ್ಕಾರದಲ್ಲಿ ಚಮತ್ಕಾರ ಉಂಟು ಅಂತ ಗೊತ್ತಾದ್ರು ಮತ್ತಲ್ಲ ಪಾಪ ಅವರಿಗೆ. ಕಾರಣ ಉಂಟು ಸ್ವಾಮಿ, ಊಟ ಮಾಡಬೇಕು ಎನ್ನುವುದಾಗಿ ಹೇಳಿದಂತಹ ಸಂದರ್ಭದಲ್ಲಿ ಎಲ್ಲರೂ ಸಿದ್ಧವಾದರು. ಆದ್ರೆ ಸ್ವಾಮಿ, ಎಷ್ಟೋ ಮಂದಿ ಪರಿವಾರದವರು ಇದ್ದಾರೆ, ನಿಮಗೆಲ್ಲ ಕಷ್ಟ ಬೇಡ ಅಂತ ಮೊದಲು ಹೇಳಿದ್ರು. ಅಲ್ಲ, ಒಳ್ಳೆ ವಿಷಯ. ಆವಾಗ ಅವರು ಹೇಳಿದ್ರು, ಚಿಂತೆ ಮಾಡೋದು ಬೇಡ, ಕೊಡುದು ನಾನು ನಿಮಗೆ ಅದು ಚಿಂತೆ ಅಂತ ಹೇಳಿ ಎಲ್ಲವನ್ನು ಸ್ನಾನವನ್ನು ಪೂರೈಸಿಕೊಂಡು ಬನ್ನಿ ಅಂತ ಹೇಳುವಾಗ ಎಲ್ಲರೂ ಸಿದ್ಧರಾಗಿ ಕುಳಿತರಂತೆ. ಅಬ್ಬ, ಉಂಡು ತೇಗಿದ್ರು. ಒಂದು ಹೇಳ್ಬೇಕ ಸ್ವಾಮಿ, ಈ ತೇಗು ಬಂತ ಊಟ ಪಟ್ಟು ಸಂತೋಷವಾಯಿತು. ಇನ್ನೇನಿಗೆ ಹೇಳ್ಬೇಕು ಅವರಿಗೆ? ಲೋಕದಲ್ಲಿ ಸಾಕು ಅಂತ ಹೇಳುವುದು ಊಟದಲ್ಲಿ ಮಾತ್ರ, ಮತ್ತೆ ಯಾವುದರಲ್ಲಿಯೂ ಸಾಕು ಅಂತ ಹೇಳಲಿಕ್ಕೆ ಆಗುದಿಲ್ಲ. ಊಟ ಮಾಡಿ ಹೊಟ್ಟೆ ತುಂಬಿತ ಅವನಿಗೆ ಒಂದರುಳನ್ನು ತಿನ್ಲಿಕ್ಕೆ ಆಗುದಿಲ್ಲ. ಸಾಕು ಅಂದ್ರೆ ಸಾಕು ಅಂತ ಹೇಳಿದಂಗೆ ಕೈ ತೊಳಿದು ಬರ್ತಾನೆ ಅಂತ ಹೇಳುದಲ್ವಾ? ಹೌದಲ್ವಾ? ಇವರ ಹಾಗಲ್ಲ ನಿಂತು. ಸ್ವಾಮಿ, ನನ್ನ ಮನಸ್ಸಲ್ಲಿ ಬಿಡಿದಂತ ಪ್ರಶ್ನೆ, ಇಷ್ಟೆಲ್ಲ ಭೋಜನ ಸಿದ್ಧಪಡಿಸುವುದಕ್ಕೆ ಯಾರು ಕಾರಣ ಅಂತ ಕೇಳಿಬಿಟ್ರು. ಕ್ಷಣ ಮಾತ್ರದಲ್ಲಿ ಇನಿತು ಸೇನೆಗೆಲ್ಲ ಉಣಬಡಿಸಬೇಕು ಅಂದ್ರೆ ಕಾರಣ ದೃಷ್ಟಾಂತ ಭೋಜನ. ಅದರಲ್ಲಿ ಕೂಡ ಒಂದೆರಡು ಬಗೆ ಇರುವುದ? ಆವಾಗ ಹೇಳಿದ್ರಂತೆ, ಇದು ಎಲ್ಲ ಆದದ್ದು ದೇವಿನ ಕೃಪೆಯಿಂದ. ಹೌದು, ಅಷ್ಟು ಹೇಳಿದ್ದೆ ಹೇಳಿದ್ದು ಎಲ್ಲಿ ಉಂಟಂತ ನೋಡಿದ್ರು. ಆಮೇಲೆ ಕೇಳಿದ್ರಂತೆ, ನೋಡಿ ಎಂತ ಸ್ವಾರ್ಥ ಬುದ್ಧಿ, ನೋಡಿ ಭೂಲೋಕದಲ್ಲಿದ್ದಂತಹ ಕಾರ್ತವ್ಯ ಸ್ವಾರ್ಥ ಬುದ್ಧಿ ಇದೆ. ಅವ ಕೇಳಿ, ಅದು ನಿಮಗೆ ಯಾಕೆ ಸ್ವಾಮಿ? ನಮಗೆ ಕೊಡಿ ಅಂತ ಹೇಳಿ. ಅದು ನಮಗೆ ಅಂತ ಹೇಳಿ, ನನಗೆ ನನ್ನ ಮನೆಗೆ ತರಲಿ ಅಂತ ಹೇಳಿದ್ದು. ಅರಮನೆ ಅರಮನೆಗೆ ಬಂದ್ರೆ ಅದೆಷ್ಟು ಮಂದಿ ಬರ್ತಾರೆ, ಊಟ ಮಾಡಕ್ಕೆ ಸುಲಭ, ಇನ್ನು ಅಡಿಗೆ ಬಿಟ್ಟರು ಬೇಡ, ಸಂಬಳ ಉಳಿತಲ್ಲ, ಇದು ಬಂದ್ರೆ ಇನ್ನು ಬೇಕಾ? ಅಲ್ಲ ಹೇಳಿಲ್ಲ, ಯೋಚನೆ ಅದೇ ಅಲ್ವಾ. ಭೂಲೋಕದಲ್ಲಿ ದುಡ್ಡು ಮಾಡುದು ಬಿಟ್ರೆ ಬೇರೆ ಏನಾದ್ರೂ ಗೊತ್ತುಂಟ ಸ್ವಾಮಿ? ಹೌ ಅಲ್ಲ, ನಿಮಗೆ ಬಿಡಿ, ನೀವು ತಪ್ಪೋ ನಿಧಿಗಳು, ನಿಮಗೆ ಆಗಿದ್ದೆಲ್ಲ ಅರ್ಥ ಆಗಿತ್ತೆ. ಹಾಗೆ ಅಂತೇಳಿ ಹೇಳಿದಂತ ಸರ್ ಕೊಡುವುದಿಲ್ಲ ಅಂತ ಹೇಳಿದಾಗ ಬಲತ್ಕಾರದಿಂದ ಸೆಳೆದುಕೊಂಡು ಹೋದ. ಕೊಡುವುದಕ್ಕೆ ಆಗುವುದಿಲ್ಲ ಅಂತ ಹೇಳಿದ್ದೇ ಇಲ್ಲ. ಇಲ್ಲ, ಕೊಡುವುದಕ್ಕೆ ಆಗುದಿಲ್ಲ, ಹಕ್ಕಿಲ್ಲ, ಹಕ್ಕಿಲ್ಲ. ಆವಾಗ ಬಲತ್ಕಾರ ಸೆಳೆದುಕೊಂಡು ಹೋದ್ರು. ಕತೆ ಅಲ್ಲಿಗೆ ಮುಗಿಸಿದ್ರ?
ಹೋಗ್ಲಪ್ಪ, ಹೋದ್ರೆ ತೊಂದ್ರೆ ಇಲ್ಲ. ಆಮೇಲೆ ಅವನ ಮಕ್ಕಳನ್ನು ಕಳುಹಿಸಿ ಜಮದಗ್ನಿ ಶಿರವನ್ನ ಕತ್ತರಿಸಿದರಂತೆ. ಉಂಡ ಮನೆಗೆ ದ್ರೋಹ ಮಾಡುವ ಅವಿವೇಕಗಳು ಇರುವುದಲ್ಲಿ ಭೂಲೋಕದಲ್ಲಿ ಕಾರ್ತವ್ಯರತ ಒಬ್ಬನಿದ್ದರೆ ಸಾಕು ಸ್ವಾಮಿ, ಕೊಟ್ಟ ಕೈಗೆ ಕಚ್ಚುವಂತ ಜಾತಿಯವರು ಹಾಗಿದ್ರೆ ಅಂತಹ ಕ್ಷೇತ್ರಕ್ಕೆ ನಾನು ಬರಬೇಕು. ಅಮ್ಮ, ನೀನು ಹೇಳಿದ ವಿಷಯ ಹೌದು, ಆದ್ರೆ ವರ್ತಮಾನ ಕಾಲದಲ್ಲಿ ನಡೆದದ್ದಲ್ಲ. ಇಲ್ಲ, ಎಷ್ಟೋ ಯುಗಗಳು ಕಳೆಯಿತು, ಒಂದಾ ಎಷ್ಟೋ ನಾಲ್ಕು ಯುಗವೇ ಕಳೆದು ಹೋಯ್ತು. ಹೌದು, ಯಾವತ್ತೋ ನಡೆದಂತಹ ಒಂದು ಕಥೆ. ಈಗ ವರ್ತಮಾನದಲ್ಲಿ ಅಂತವರು ಯಾರೂ ಇಲ್ಲ. ಹಾಗೆಂದು ಕಾರ್ತವೀರ್ಯ ಉಂಡ ಮನೆಗೆ ಎರಡು ಬಗೆಯದ ಅಂತ ನೀನು ಹೇಳ್ತಿ, ಆದ್ರೆ ಹಾಗೆ ಯಾಕೆ ಮಾಡಿದ ಅನ್ನುವುದನ್ನು ನಾವು ಸ್ವಲ್ಪ ವಿಮರ್ಶೆ ಮಾಡಬೇಕು. ಯಾಕೆ ಈ ಕಾರ್ತವೀರ್ಯ ಯಾರು ಗೊತ್ತ? ವೈಕುಂಠ ವಾಸಿಯಾದಂತಹ ಶ್ರೀಹರಿಯ ಕರದಲ್ಲಿ ರಾರಾಜಿಸುವಂತಹ ಸುದರ್ಶನ ಚಕ್ರ. ಒಮ್ಮೆ ಅವನಿಗೆ ಅಹಂಕಾರ ಬಂತು, ಅಹಂಕಾರದಿಂದ ಹರಿಯನ್ನೇ ನಿಂದಿಸುವುದಕ್ಕೆ ಹೋದ ಕಾಲಕ್ಕೆ ಅವನಿಗೆ ಶಾಪವನ್ನು ಕೊಟ್ಟಂತೆ. ವೈಕುಂಠದಲ್ಲಿ ಇರುವುದು ಸರಿಯಲ್ಲ, ನೀನು ಭೂಲೋಕದಲ್ಲಿ ಹುಟ್ಟು ಎಂಬ ಹಾಗೆ. ಆವಾಗ ಸುದರ್ಶನನಿಗೆ ಜ್ಞಾನೋದಯವಾಯಿತು. ಬೇಡಿಕೊಂಡಾಗ ಹರಿಯೇ ಹೇಳಿದ, ನಿನ್ನನ್ನು ಕರೆದರುವುದಕ್ಕೆ ನಾನೇ ಭಾರ್ಗವನಾಗಿ ಮತ್ತೆ ಬರ್ತೇನೆ, ನಿನಗೆ ಗುರುವಾಗಿ ನಾನೇ ದತ್ತಾತ್ರೇಯನಾಗಿ ಬರ್ತೇನೆ ಎಂಬ ಹಾಗೆ. ಹಾಗೆ ಶಾಪಗ್ರಸ್ತನಾದಂತಹ ಸುದರ್ಶನನೇ ಕಾರ್ತವೀರ್ಯನಾಗಿ ಹುಟ್ಟಿದ. ಮಾತ್ರ ಅಲ್ಲ, ಅವನಿಗೆ 1000 ಭುಜವನ್ನು ಕೊಡುವ ಕಾಲಕ್ಕೆ ದತ್ತಾತ್ರೇಯರು ಒಂದು ಮಾತು ಹೇಳಿದ್ದಾರೆ. ಏನು? ಯಾವ ಕಾಲಕ್ಕೂ ಬ್ರಾಹ್ಮಣರನ್ನು ನೀನು ಕೆಣಕಬಾರದು, ಕಟ್ಟಿಕೊಳ್ಳಬಾರದು, ಹಾಗೆ ಕಟ್ಟಿಕೊಂಡ್ರೆ ನಿನಗೆ ಮರಣ ಅನ್ಯಾಯವಾಗುತ್ತದೆ ಎಂಬ ಹಾಗೆ ಹೇಳಿದ್ರು. ಸರಿ, ಆಲೋಚನೆ ಮಾಡು. ಏನು? ಜಮದಗ್ನಿಯನ್ನು ಕೆಣಕುವುದಕ್ಕಿಂತ ಮೊದಲು ಕಾರ್ತವೀರ್ಯನ ಜೀವನದಲ್ಲಿ ಯಾವ ಬ್ರಾಹ್ಮಣನನ್ನಾದರೂ ಕೆಣಕಿದ ಕಥೆಯನ್ನು ನೀನು ಕೇಳಿದ್ದೀಯ? ಇಲ್ಲ. ಹಾಗಿದ್ರೆ ಜಮದಗ್ನಿಯನ್ನೇ ಯಾಕೆ ಕೆಣಕಿದ? ಅವನಿಗೆ ಶಾಪ ವಿಮೋಚನೆ ಆಗಬೇಕು ಅಂತಾದ್ರೆ ಭಾರ್ಗವರಾಮರಿಂದ ಅವ ಹತನಾಗಬೇಕು. ಆ ಬಳಿಕ ಭಾರ್ಗವರಾಮ ಬಂದು ಕಾರ್ತವೀರ್ಯನನ್ನು ವಧಿಸಿದ್ದಲ್ಲ, ಅವನಿಗೆ ಮೋಕ್ಷವನ್ನು ಕೊಟ್ಟು ಸುದರ್ಶನ ಮತ್ತೊಮ್ಮೆ ವೈಕುಂಠ ಲೋಕಕ್ಕೆ ಸೇರಿದ ಎಂಬಲ್ಲಿಗೆ ಆ ಸುದರ್ಶನ ವಿಜಯ ಅನ್ನುವಂತಹ ಪ್ರಸಂಗ ಮುಗಿಯುತ್ತದೆ. ಇದು ಶಾಪಗ್ರಸ್ತನಾದಂತಹ ಕಾರ್ತವೀರ್ಯ ಮಾಡಿದಂತಹ ಒಂದು ಕಥೆ. ಬೇಡ, ಅದರ ವಿಷಯವನ್ನೇ ಬಿಡುವ ಬಿಡುವ. ಉಂಡ ಮನೆಗೆ ಎರಡು ಬಗೆದವ ಕಾರ್ತವೀರ್ಯ ಅಂತ ನೀನು ಹೇಳ್ತಿ. ಈಗ ಅಂತವರು ಯಾರು ಇಲ್ಲ. ಕಾರ್ತವೀರ್ಯ ಇರುವಂತಹ ನಾಡಿಗೆ ನೀನು ಬರುವುದು ಬೇಡ. ಭಾರ್ಗವರಾಮ ಇರುವಂತಹ ನಾಡಿಗಾದ್ರೂ ಬರುವ. ಎಷ್ಟು ಸುಲಭದಲ್ಲಿ! ಏನು, ಭೂಲೋಕಕ್ಕೆ ನಾನು ಮೊದಲೇ ಬರಲಿಲ್ವಾ? ಬಂದಿದ್ದೆ ನಾನು. ವಸಿಷ್ಠರ ಆಶ್ರಮದಲ್ಲಿದ್ದಂತಹ ಸಂದರ್ಭದಲ್ಲಿ ಕೌಶಿಕ ಮಹಾರಾಜ ಬಂದಿದ್ದ ಸ್ವಾಮಿ, ಬೇಕು ಅಂತ ಕೇಳಿದಾಗ ಕೊಡುವುದಿಲ್ಲ ಅಂತ ಹೇಳಿದಾಗ ಸೆಳೆದುಕೊಂಡು ಹೋಗೋದಕ್ಕೆ ಪ್ರಯತ್ನವನ್ನು ಮಾಡಿದ. ವಸಿಷ್ಠರಾಗುವುದಿಲ್ಲ ಸಂದರ್ಭದಲ್ಲಿ ಕನಸನ್ನು ಮಾಡಿದರು. ಆವಾಗ ನನ್ನ ಚಟದಿ ಎದ್ದು ನನ್ನ ಶರೀರವನ್ನು ಕುಳಿತಿದ್ದರು, ಮ್ಲೇಚ್ಛರು ಹುಟ್ಟಿಕೊಂಡರು, ಸರಿಯಾದ ಶಿಕ್ಷೆಯನ್ನು ಕೊಟ್ಟಿದ್ದಾರೆ. ಆವಾಗಲೇ ನನಗೆ ಒಂದು ಸೇಡಿತ್ತು ನೋಡಿ, ತಪ್ಪು ಮಾಡಿದ್ದಾರೆ ಭೂಲೋಕದಲ್ಲಿ, ಅಂಥ ಭೂಲೋಕಕ್ಕೆ ಇನ್ನೊಂದು ಸಲ ನಾನು ಬಂದ್ರೆ ನೀನು ಭೂಲೋಕಕ್ಕೆ ಬರುವುದು ಹೊಸತಲ್ಲ, ಮೊದಲೇ ಬಂದವಳು. ವಸಿಷ್ಠಾಶ್ರಮದಲ್ಲಿ ಕೌಶಿಕನ ಮಕ್ಕಳು ಎಳೆದಾಗ ನೀನು ಮಾಡಿದ್ದೇನು, ದೇಹವನ್ನು ಕೊಡಹಿ ಬ್ಲೇಂಚರನ್ನು ಸೃಷ್ಟಿ ಮಾಡಿ ಅವರನ್ನೇ ಕೊಂದೆ. ಅಂದ್ರೆ ನಿನ್ನನ್ನು ನಿನಗೆ ರಕ್ಷಣೆ ಮಾಡಿಕೊಳ್ಳುವಂತಹ ಯೋಗ್ಯತೆ ಉಂಟು ಅಂತ ಗೊತ್ತಾಯ್ತು. ಈಗ ನನ್ನ ಜೊತೆಯಲ್ಲಿ ಬಂದ್ರೆ ಒಂದು ವೇಳೆ ಅಂತಹ ಒಂದು ಅಪಾಯ ಒದಗಿದ್ರೆ ಮೊದಲು ಮಾಡಿದಾಗ ಒಮ್ಮೆ ಕೊಡ ಹೌದು ಬ್ಲೇಂಚರನ್ನು. ಎಷ್ಟು ಸುಲಭದಲ್ಲಿ ಕಥೆಯನ್ನು ಮುಗಿಸುವುದಕ್ಕೆ ನೋಡುತ್ತಾ ಇದ್ದೀನಿ ಸ್ವಾಮಿ. ಒಂದು ಸಲ ಆದ ಕಷ್ಟವೇ ನನಗೆ ಸಾಕು, ನನ್ನ ಶೀಲವನ್ನು ನಾನು ಉಳಿಸಿಕೊಳ್ಳೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದಲ್ಲಿ ಗೊತ್ತುಂಟ ನಿಮಗೆ? ಅಂತಹ ಕ್ಷೇತ್ರಕ್ಕೆ ನಾನು ಬರುವುದಿಲ್ಲ. ಉಂಡ ಮನೆಗೆ ಎರಡು ಬಗೆದವರು ಇರುವಂತಹ ಭೂಲೋಕಕ್ಕೆ ನೀನು ಬರುವುದಿಲ್ಲ. ನಿಜ ಹಾಗಿದ್ರೆ ನಾನು ಹೇಳ್ತೇನೆ ಎಂತದ್ದು. ನೀನು ಸ್ವರ್ಗವನ್ನು ಬಿಡುವೆ. ಯಾಕೆಂತ ಬೇಕಲ್ಲ, ಇಲ್ಲಿ ಅಂತವರಿದ್ದಾರೆ. ಯಾರು? ಅಯ್ಯೋ, ಏನು ಸ್ವಾಮಿ? ಗುರು ಕೆಸರಿ ಇರ್ತದೆ. ಸರಿ, ಹಾ
ಹಾಗೆ ಭೂಲೋಕದಲ್ಲಿ ಒಳ್ಳೆಯವರಿದ್ದಲ್ಲಿ ಕೆಲವರು ಕೆಟ್ಟವರು ಇರ್ತಾರೆ. ಭೂಲೋಕವೇ ದ್ವಂದ್ವಮಯವಾದದ್ದು, ಕತ್ತಲೆ ಬೆಳಕು, ದುಷ್ಟರು ಶಿಷ್ಟ ಜನರು. ಅದೇ ರೀತಿಯಾಗಿ ದ್ವಂದ್ವಮಯವಾದಂತಹ ಭೂಲೋಕದಲ್ಲಿ ಕೆಲವು ಮಂದಿಗಳು ದುಷ್ಟರು ಇರಲೂಬಹುದು. ಈಗ ಕಾರ್ತವೀರ್ಯ ಉಂಡ ಮನೆಗೆ ಎರಡು ಬಗೆದವು ಅಂತ ಹೇಳ್ತೀವಿ. ಹಾಗೆ ಬಗೆದದ್ದರಿಂದ ಅವನಿಗೆ ಏನಾಯ್ತು, ಕೆಲವೇ ಸಮಯದಲ್ಲಿ ಕಾರ್ತವೀರ್ಯನ ಕಿರೀಟ ಮಣ್ಣು ಕಷ್ಟಿಸುತ್ತಾನೆ. ಉಪ್ಪು ತಿಂದವ ನೀರು ಕುಡಿಯಲೇ, ನೀರು ಕುಡಿಯುತ್ತಾನೆ ಅನ್ನುವುದಕ್ಕೆ ಅವನೇ ಜೀವನವೇ ಜ್ವಲಂತ ಸಾಕ್ಷಿ. ಆದರೆ ಏನು, ಉಂಡ ಮನೆಗೆ ಎರಡು ಬಗೆದಂತಹ ಒಬ್ಬ ವ್ಯಕ್ತಿ ಇನ್ನೂ ಜೀವಂತವಾಗಿ ಸ್ವರ್ಗಲೋಕದಲ್ಲೇ ಇರುತ್ತಾ, ಅವನ ಆಳ್ವಿಕೆಯಲ್ಲಿ ನೀನೂ ಇರುತ್ತಾ, ಯಾವತ್ತೋ ಸತ್ತು ಹೋದಂತಹ ಕಾರ್ತವೀರ್ಯನ ಕಥೆಯನ್ನು ಹೇಳುವುದು ಎಷ್ಟು ಸರಿತಾರೆ. ಇನ್ನು ಬದುಕಿದ್ದಾರ? ಹಾಗಿದ್ರು ತಪ್ಪೇ ಮಾಡಲಿಲ್ಲ. ಇವರು ತಪ್ಪು ಮಾಡಿದ್ದಾರೆ, ಮಾಡಿಯೂ ಬದುಕಿದ್ದಾರೆ. ಅದು ಹೇಗೆ? ನಿಮ್ಮ ಸುರಪ್ಪ ಏನು ದೇವೇಂದ್ರ ವಿಷಯ ಮಾತಾಡುದ? ಕಥೆ ಹೊಸತ್ತ ಇದು ಅಲ್ಲಪ್ಪ. ಮತ್ತೆ ಮೊದಲಿನ ಕಥೆ ಪರಂಪರೆ? ಹೌದು. ಯಾವುದದು? ನಿಮ್ಮ ಸುರಪ್ಪ ದೇವೇಂದ್ರ ಒಮ್ಮೆ ಬ್ರಾಹ್ಮಣ ವೇಷವನ್ನು ಮಾಡಿದನಂತೆ. ಆ ವೇಷ ಮಾಡಿದ ಎಂತೆಂತ ವೇಷ ಮಾಡ್ತಾರೆ ಭೂಲೋಕದಲ್ಲಿ? ಧಾರ್ಮಿಕರಾದವ ಕ್ಷೀರವಂತ ಯಾರು ಅಂತ ಕೇಳಿದ್ರೆ ಕಯಾದು ಪುತ್ರನಾದಂತಹ ಪ್ರಹ್ಲಾದ ಕೇಳಿದ್ದೇನೆ. ಆ ಪ್ರಹ್ಲಾದನ ಬಳಿಗೆ ಒಮ್ಮೆ ಶಿಷ್ಯನಾಗಿ ಬ್ರಾಹ್ಮಣ ವೇಷವನ್ನು ಧರಿಸಿದಂತಹ ದೇವೇಂದ್ರ ಅವನ ಬಳಿಗೆ ಹೋದನಂತೆ. ನಿನ್ನಲ್ಲಿರುವಂತಹ ವಿದ್ಯೆಯನ್ನು ಪಡೆಯುವುದಕ್ಕೆ ವಿದ್ಯಾರ್ಥಿಯಾಗಿ ನಾನು ಬಂದಿದ್ದೇನೆ, ನನಗೆ ವಿದ್ಯೆಯನ್ನು ದಾನ ಮಾಡಿಕೊಡಬೇಕು. ಗುಣ ನೋಡಿ, ಕಿರೀಟ ಕಟ್ಟಿಕೊಂಡು ಹೋದ್ರೆ ವಿದ್ಯೆ ಹೇಳಿಕೊಡ್ತಾರೆ. ಅದಕ್ಕಾಗಿ ಬ್ರಾಹ್ಮಣನ ವೇಷ ಮಾಡಿದ್ದು ನೋಡಿ ಅವರು. ಹೌದು, ಸುಲಭದಲ್ಲಿ. ಹೌದು, ಆಚರಣೆ ಮಾತ್ರ ಕಷ್ಟ. ಮಾಡುವುದಕ್ಕೆ ಸುಲಭ, ವೇಷ ಸುಲಭ. ಹೌದು, ಆಚರಣೆ ತುಂಬಾ ಕಷ್ಟ. ಆಚರಣೆ ಕಷ್ಟ, ಆದ್ರೆ ದೇವೇಂದ್ರ ಪರಿಸ್ಥಿತಿ ಬರ್ಲಿಕ್ಕಿಲ್ಲ. ಇಲ್ಲ, ಎಲ್ಲ ಬರ್ಕಲ್ಲ. ಅಲ್ಲಿಗೆ ಹೋದ ಇವನ ಕಪಟ ಗೊತ್ತಿಲ್ಲದಂತಹ ಶೀಲವಂತನಾದ ಪ್ರಹ್ಲಾದ ಅವನನ್ನು ಶಿಷ್ಯ ಅಂತ ಸ್ವೀಕರಿಸಿದ. ತನ್ನಲ್ಲಿದ್ದಂತಹ ಎಲ್ಲಾ ವಿದ್ಯೆಯನ್ನು ಅವನಿಗೆ ಬೋಧಿಸಿದ. ನಮ್ಮ ಭೂಲೋಕದಲ್ಲಿ ಗುರುಮಠದಲ್ಲಿ ಒಂದು ಕ್ರಮ ಉಂಟು. ಏನು? ವಿದ್ಯಾರ್ಥಿ ಆದವ ವಿದ್ಯೆಯನ್ನು ಪಡೆದ ಬಳಿಕ ಹೊರಬರುವಂತಹ ಕಾಲಕ್ಕೆ ಋತು ಸಮಾವರ್ತನೆಯನ್ನು ಮಾಡಬೇಕು. ಕಲಿಸಿದ ಗುರುವಿಗೆ ಗುರುದಕ್ಷಿಣೆಯನ್ನು ಕೊಡಬೇಕು. ಖಂಡಿತ. ಯಾವ ಶಿಷ್ಯ ಗುರುವಿಗೆ ಗುರುದಕ್ಷಿಣೆಯನ್ನು ಕೊಡುವುದಿಲ್ಲೋ ಅವ ಗುರುವಿನಿಂದ ಪಡೆದಂತಹ ವಿದ್ಯೆ ಇವನಿಗೆ ಫಲಪ್ರದವಾಗುವುದಿಲ್ಲ. ಹಾಗಾಗಿ ಹೊರಟು ಬರುವ ಕಾಲಕ್ಕೆ ನಿಮಗೇನು ಗುರುದಕ್ಷಿಣೆ ಬೇಕು ಅಂತ ನಿಮ್ಮ ವೇಷದ ಇಂದ್ರ ಕೇಳಿದ. ಆಗವಾಗ ಮಹಾಶೀಲವಂತರಾದಂತಹ ಪ್ರಹ್ಲಾದ ಹೇಳಿದನಂತೆ, ಏನು, ನೀವು ಬ್ರಾಹ್ಮಣರು, ಬ್ರಾಹ್ಮಣರಿಂದ ನಾವು ದಾನ ಸ್ವೀಕರಿಸುವುದಿಲ್ಲ, ನಾವೇ ಬ್ರಾಹ್ಮಣರಿಗೆ ದಾನ ಕೊಡುತ್ತೇವೆ, ನಿಮಗೆ ಏನು ಬೇಕು ಅಂತ ಕೇಳಿದಾಗ ಈ ಮಾತನ್ನೇ ಬಯಸುತ್ತಿದ್ದಂತಹ ವೇಷ ಮಾಡಿದ ದೇವೇಂದ್ರ ಮಾಡಿದಂತಹ ಕುತಂತ್ರ ಏನು ತಾಯಿ? ಶೀಲವಂತ ಅಂತ ಎಲ್ಲರಿಂದರೂ ಹೇಳಿಸಿಕೊಂಡಂತಹ ಮಹಾವಿಷ್ಣುವಿನ ಭಕ್ತನಾದಂತಹ ಪರಮ ವೈಷ್ಣವನಾದಂತಹ ಪ್ರಹ್ಲಾದನ ಶೀಲವನ್ನು ಕಸಿದ. ಆಲೋಚನೆ ಮಾಡಿ, ಏನು, ನಾವು ಊಟ ಮಾಡ್ತೇವೆ, ಆಹಾರ ಹೊಟ್ಟೆಯನ್ನು ಸೇರ್ತದೆ, ಅದು ಮರುದಿವಸ ಕರಗಿ ಹೋಗ್ತದೆ. ಆದರೆ ಕರಗದೇ ಇರುವಂತಹ ಒಂದು ಸಂಪತ್ತು ಯಾವುದು ಅಂತ ಕೇಳಿದ್ರೆ ಅದನ್ನು ವಿದ್ಯೆ ಅಂತ ಹೇಳ್ತಾರೆ. ಅಣ್ಣರಿಂದ ಅಪಾರಿಸಲಾಗದಂತಹ ಸಂಪತ್ತು ಎಂಬುದಾಗಿದ್ರೆ ಅದು ವಿದ್ಯೆ. ಅಣ್ಣ ತಮ್ಮಂದಿರು ಪಾಲು ಮಾಡಿಕೊಳ್ಳಲಾಗದಂತಹ ಸಂಪತ್ತು ಎಂಬುದಾಗಿದ್ರೆ ಅದು ವಿದ್ಯೆ. ಅರಸ ಕರರೂಪವಾಗಿ ಪಡೆಯಲಾಗದಂತಹ ಸಂಪತ್ತು ಎಂಬುದಾಗಿದ್ರೆ ಅದು ವಿದ್ಯೆ. ಕಳ್ಳಕಾಕರು ಒರೆ ಒಯ್ಯಲಾಗದಂತಹ ಸಂಪತ್ತು ಎಂಬುದಾಗಿದ್ರೆ ಅದು ವಿದ್ಯೆ. ನಾವು ಮತ್ತೊಬ್ಬನಿಗೆ ಕೊಟ್ಟಷ್ಟು ನಮ್ಮಲ್ಲಿ ಹೆಚ್ಚಾಗುವುದು ಯಾವುದು, ಅದುವೇ ವಿದ್ಯೆ. ಒಟ್ಟಿನಲ್ಲಿ ಹೇಳಬೇಕು ಅಂತಾದ್ರೆ ಪರಮೋತ್ತಮ ಪುರುಷಾರ್ಥ ಸಾಧನ ಭೂತ ವಿದ್ಯಾ ಬ್ರಹ್ಮಜ್ಞಾನ ಸ್ವರೂಪ. ಯಾರಿಗೆ ಯಾವುದು ಬ್ರಹ್ಮಜ್ಞಾನವನ್ನು ಕೊಡುತ್ತದೋ ಅದುವೇ ವಿದ್ಯೆ. ಸರಿ, ಅಂತಹ ವಿದ್ಯೆಗಿಂತ ವಿದ್ಯಾದಾನಕ್ಕಿಂತ ಮೇಲಾದ ದಾನವಿಲ್ಲ. ಅನ್ನದಾನಕ್ಕಿಂತಲೂ ಮೇಲಾದ ದಾನ ಯಾವುದು ಅಂತ ಕೇಳಿದ್ರೆ ವಿದ್ಯಾದಾನ. ಅಂತಹ ವಿದ್ಯಾದಾನ ಮಾಡಿದಂತಹ ಗುರುವಿನ ಶೀಲವನ್ನೇ ಕಸಿದು ಉಂಡ ಮನೆಗೆ ನಿಜವಾಗಿಯೂ ಅರ್ಥದಲ್ಲಿ ಎರಡು ಬಗೆದಂತಹ ದೇವೇಂದ್ರ ಇನ್ನೂ ಇಲ್ಲಿ ಇರುವಾಗ ಅವನ ಜೊತೆಯಲ್ಲಿ ಇರುವಂತಹ ನೀನು ಯಾವುದೇ ಕಾಲದಲ್ಲಿ ಸತ್ತು ಹೋದ ಕಾರ್ತವೀರನ ಕಥೆಯನ್ನು ಹೇಳ್ತೀಯಲ್ಲ, ಈಗ ಅಂತವ್ರು ಯಾರು ಇಲ್ಲಮ್ಮ, ಎಲ್ಲವರು ಕಷ್ಟಪಟ್ಟಿದ್ದಾರೆ, ಒಳ್ಳೆಯವರಾಗಿದ್ದಾರೆ. ಏನು ನಿಮ್ಮದು ಛಲವ? ಬೇಡ ಬೇಡ ಬರಿನ ಛಲವ ಮಾಡಬೇಡ ಯತಿವಾದ. ಮಾಡಬೇಡ
ಸ್ವಾಮಿ, ನಮ್ಮ ಭೂಲೋಕದಲ್ಲಿ ಇರುವಂತಹ ಕಷ್ಟ ನನ್ನನ್ನು ಹೀಗೆ ಮಾತಾಡಿಸಿ ಹಿಡಿದು ಬರಬೇಕು. ಬೇಡ ಬೇಡ, ಬರಿದ ಚಲವ ಮಾಡಬೇಡ ಯತಿವರ. ಮತ್ತೆ ಹಠವನ್ನು ಮೊದಲು ವಿನಂತಿ. ಹೌದು ಸ್ವಾಮಿ, ಭೂಲೋಕಕ್ಕೆ ಹೇಗಾದ್ರೂ ಬಂದು ಕ್ಷಾಮವನ್ನು ಹೋಗಲಾಡಿಸಬೇಕೆನ್ನುವುದಾಗಿ ನೀವು ಹೇಳಬಹುದು. ಸ್ವಲ್ಪ ನಾವು ಯೋಚನೆ ಮಾಡಬೇಕು. ಒಬ್ಬರನ್ನು ಕರೆದುಕೊಂಡು ಹೋಗುವಾಗ ಅವನಿಗೆ ಏನಾಗಬೇಕು, ಎಲ್ಲ ಯೋಗ್ಯತೆ ಸಿಗುತ್ತದೆ ಇವತ್ತು ಯೋಚನೆ ಮಾಡಬೇಕು. ನೀವಿಲ್ಲಂತ ನಾನು ಹೇಳುವುದಿಲ್ಲ ಸ್ವಾಮಿ, ಆದರೆ ಕರೆದುಕೊಂಡು ಹೋದಂತಹ ಸಂದರ್ಭದಲ್ಲಿ ನೀವೆಷ್ಟು ಒಳ್ಳೆಯವರು, ಭೂಲೋಕದಲ್ಲಿ ಅಷ್ಟು ಒಳ್ಳೆಯವರ ಕೆಟ್ಟವರು ಹೇಳುವುದಕ್ಕೆ ವಿಶೇಷವಾದಂತಹ ಅರ್ಥ ಉಂಟು ಸ್ವಾಮಿ. ಹೀಗೆ ಬನ್ನಿ, ನೀವೀಗ ಹೇಳಿದ್ದು ಭೂಲೋಕಕ್ಕೆ ಬರಬೇಕೆನ್ನುವುದಾಗಿ. ನಾನು ಬರುವುದಿಲ್ಲ ಬರುವುದಿಲ್ಲ ಅಂತ ಹೇಳುದು ಯಾಕಂತ ಗೊತ್ತಾಯ್ತಾ? ಎಷ್ಟು ಮಂದಿ ಕುಡುಕಲಿಲ್ಲ ಸ್ವಾಮಿ ಭೂಲೋಕದಲ್ಲಿ. ಹೌದಪ್ಪ, ಬಡುಗಡಲೆ ತಡಿಯಲ್ಲಿ ಕೆಂಪು ಬಸರಿಸಲು ಕಂಡಾಕ್ಷಣ ಕಂಠ ಪೂರ್ತಿ ಹೆಂಡವನ್ನು ಕುಡಿದು ಕಂಡ ಕಂಡ ಹೆಣ್ಮಕ್ಕಳ ಮೇಲೆ ಕೈ ಮಾಡು ಕಂಡರಿವುದೆಲ್ಲ ಗೊತ್ತುಟ್ಟ ಭೂಮಂಡಲದಲ್ಲಿರುವವರು. ಸ್ವಾಮಿ, ತಾನು ಕುಡಿಯಬೇಕೆನ್ನುವ ಆಸೆ ಉಂಟುಂತಾದ್ರೆ ಕೆಲಸಕ್ಕೆ ಹೋಗ್ತಾನೆ, ಅಲ್ಲಿ ಸಿಕ್ಕಿದ್ದು ಕಡಿಮೆ ಅಂತ ಹೇಳಿ ಮನೆಗೆ ಬರ್ತಾನೆ. ಮೊದಲೇ ಕುಡಿದುಕೊಂಡೇ ಬರುದು. ಬಂದ ಮೇಲೆ ಹೆಂಡತಿಗೆ ಬಡಿತಾನೆ, ಮಕ್ಕಳಿಗೆ ಬಡಿತಾನೆ. ಮಕ್ಕಳಿಗೆ ಬಡಿದ್ರು ಚಿಂತೆ ಇಲ್ಲ ಸ್ವಾಮಿ, ಅವನದ ಮಕ್ಕಳು ಅಂತ ನಾವು ಹೇಳಬಹುದು. ಹೆಂಡತಿ ಕೂಡ ಅವನದಂತೆ ಹೇಳ್ಬೋದು. ಆದ್ರೆ ತಾನು ಕಟ್ಟಿದ ಮಂಗಲ ಸೂತ್ರವನ್ನು ಕೆತ್ತು ಆಮೇಲೆ ಮಾರಿ ಬಂದು ಹೊಡೆದರೆ ಅದಕ್ಕೇನು ಹೇಳ್ಬೇಕು ಸ್ವಾಮಿ? ಪತಿವೃತ್ತೆ ಆದ ಹೆಣ್ಣೊಬ್ಬಳ ಕಣ್ಣೀರು ಭುವಿಗೆ ಬಿದ್ರೆ ಅಲ್ಲಿ ಉಂಟಾದ ಕ್ಷಾಮ, ಅಲ್ಲಿಗೆ ಬರಬೇಕು ಬರಗಾಲ ಎನ್ನುವುದು. ಆ ಹೆಣ್ಣು ಎಷ್ಟು ನೊಂದುಕೊಳ್ಳುತ್ತಾಳೆ ಸ್ವಾಮಿ, ತನ್ನ ತಂದೆ ತಾಯರನ್ನು ಬಿಟ್ಟು ಪತಿಯ ಮನೆಯನ್ನು ಸೇರಿದಂತಹ ಸಂದರ್ಭದಲ್ಲಿ ಉಜ್ವಲವಾದ ಭವಿಷ್ಯವನ್ನು ಕಾಣಬೇಕೆನ್ನುವ ಬಯಕೆ ಅವಳಿಗೆ ಇರ್ತದೆ. ಸಪ್ತಪತಿ ತುಳಿದಂತಹ ಆಸೆ ಸಂದರ್ಭದಲ್ಲಿ ತನ್ನ ಮನಸ್ಸಲ್ಲಿ ಆಸೆ ಇರ್ತದೆ, ತನ್ನ ಗಂಡ ಎಂಥವನೇ ಆಗಲಿ ಸ್ವಾಮಿ ಜೀವನವನ್ನು ಸಂತೋಷದಿಂದ ನಡೆಸಬೇಕೆನ್ನುವುದಾಗಿ ಹಾಗೆ ದೇವರಲ್ಲಿ ಬೇಡಿಕೊಳ್ಳುತ್ತಾರೆ. ಎಲ್ಲರೂ ಆಶೀರ್ವಾದ ಮಾಡುತ್ತಾರೆ. ಆಶೀರ್ವಾದ ಮಾಡಿದ ಫಲವಾದ ಉಂಟ ಸ್ವಾಮಿ? ಹೀಗೆಲ್ಲ ಭೂಲೋಕದಲ್ಲಿ ಆದ್ರೆ ಬರಗಾಲ ಬರದೆ ಇದ್ದೀತಾ? ಕುಡಿದ ಹಾಗೆ ಮಾಡುವುದಲ್ಲ. ಹೌದು, ಕುಡಿದವರಿಗೆ ಅಂತಹ ಒಂದು ಸ್ಥಿತಿಯೇ ಬರ್ತದೆ. ಯಾಕಂದ್ರೆ ಪ್ರಜ್ಞೆಯನ್ನು ಕಳ್ಕೊಳ್ತಾರೆ. ಆ ಕುಡಿತಕ್ಕೆ ಮತ್ತೊಂದು ಹೆಸರು ಮದ್ಯ ಅಂತ. ಯಾಕೆ ಹೆಸರು ಬಂತು? ಯಾಕೆ? ಆ ಮದ್ಯವನ್ನು ಸೇವನೆ ಮಾಡಿದವ ಇದ್ದಲ್ಲಿಂದ ಹೊರಡ್ತಾನೆ, ಮುಟ್ಟುವಲ್ಲಿಗೆ ಮುಟ್ಟುವುದಿಲ್ಲ. ಮದ್ಯದಲ್ಲಿ ಬಾಕಿ ಆಗುವುದಕ್ಕೆ ಮಧ್ಯದಲ್ಲಿ ಇದ್ರೆ ಸ್ವಾಮಿ ಮನೆಗೆ ಜನ ಯಾರು? ಅದೇ ಅದೇ ಹಾಗಾಗುವುದು ಅಂತ ಕುಡಿಯುವವರು ಇದ್ದಾರೆ ಇಲ್ಲ ಅಂತಲ್ಲ, ಆದ್ರೆ ಕುಡಿತದ ಚಟದಿಂದ ತನಗೇನಾಗ್ತದೆ ಅನ್ನುವಂತಹ ದುಷ್ಪರಿಣಾಮವನ್ನು ತಿಳಿದು ಅದನ್ನು ಬಿಟ್ಟವರು ಭೂಲೋಕದಲ್ಲಿ. ಬಿಟ್ಟರು ಬಂದದ್ದು ಬರಗಾಲ ಭೂಲೋಕಕ್ಕೆಲ್ಲ ಸ್ವಾಮಿ. ಹೌದಲ್ವಾ? ಹಾಗಿದ್ರಲ್ಲಿ ಕುಡುಕರು ಇದ್ದಾರಂತ ಆಯ್ತಲ್ಲ, ಅಂತ ಕ್ಷೇತ್ರಕ್ಕೆ ನಾನು ಬರುವುದಿಲ್ಲ. ಕುಡಿದವರು ಹೆಂಡತಿ ಮಕ್ಕಳಿಗೆ ಹೊಡಿತಾರೆ, ಹೌದು, ಬೇಡದ್ದನ್ನೆಲ್ಲ ಮಾಡ್ತಾರೆ, ಬಾಯಿಗೆ ಬಂದ ಹಾಗೆ ಮಾತಾಡ್ತಾರೆ, ದೇವರನ್ನು ನಿಂದಿಸ್ತಾರೆ. ನಿಜ ಅಲ್ವಾ? ಹೌದು, ಹೀಗೆ ಹೇಳಿದ್ರಿ, ಹಾಗಾಗಿ ಬರುವುದಿಲ್ಲ. ಪೂಜೆ ಮಾಡುವ ಅವರೇ ಬೆಳಗಿನ ಜಾವದಲ್ಲಿ ಸ್ನಾನವನ್ನು ಪೂರೈಸಿ ಬಳಸಿಕೊಂಡು ಮೂರು ಸುತ್ತ ಪ್ರದಕ್ಷಿಣೆ ಬರೆದು ದೇವರೇ ಲಕ್ಷ್ಮೀನಾರಾಯಣ ಇಲ್ಲಿದೇನೆ ಕಾಪಾಡ ಅಂತ ಹೇಳುದು. ಅದೇ ವ್ಯಕ್ತಿ ಸಂಜೆ ವೇಳೆ ಕುಡಿದು ಬಂದು ಎಂತ ತುಳಸಿ ಕಟ್ಟೆ ತೆಗೆಯಲು ನಮ್ಮದಲ್ಲ ಅಂತ ಹೇಳುವವರಿದ್ದಾರೆ. ಹಾಗಿದ್ರೆ ಅಂತಹ ಪರಿಸ್ಥಿತಿ ಆಗದಲ್ಲಿ ಮತ್ತೆ ಕುಡಿದ ಪರಿಣಾಮ. ಹಾಗಿದ್ರೆ ಬೆಳಗಿನ ಹೊತ್ತಲ್ಲಿ ದೇವರು ರಾತ್ರಿ ಹೊತ್ತಲ್ಲಿ ದೇವರು ಅಲ್ಲ ಅಂತ ಹೇಳುವಂತ ಆ ಭೂಲೋಕಕ್ಕೆ ನಾನು ಬಂದ್ರೆ ನನ್ನನ್ನು ಯಾರಂತ ಅವ್ರಿಗೆ ಗೊತ್ತಾದೀತ? ಕುಡಿಯುವವರಿದ್ದಾರೆ, ದೇವರಿಗೆ ಬಾಯಿಗೆ ಬಂದ ಹಾಗೆ ಬೈತಾರೆ, ಅಂತವರು ಇರುವಂತಹ ಭೂಲೋಕಕ್ಕೆ ನೀನು ಬರುವುದಿಲ್ಲ ಅಂತ ಹೇಳು. ಅಮ್ಮ, ಆದ್ರೆ ಒಂದು ಹೇಳ್ತೇನೆ. ಏನು? ನಮ್ಮಲ್ಲಿರುವವರು ಕುಡಿಯುತ್ತಾರೆ, ಆ ಕುಡಿತದ ಮತ್ತಿನಲ್ಲಿ ದೇವರಿಗೆ ಬೈದವರು ಇದ್ದಾರೆ. ಆದ್ರೆ ಒಂದು ಸತ್ಯವನ್ನು ಒಪ್ಪಿಕೊಳ್ಳಲೇಬೇಕು. ಯಾವುದು? ಎಷ್ಟು ಕುಡಿದ್ರು ದೇವರ ತಲೆಗೆ ಹೊಡೆದವರು ಭೂಲೋಕದಲ್ಲಿ ದೇವರನೇ. ಹಾಗೆ ಇದ್ದಾರಂತ ಹೇಳುದು? ಇದ್ದಾರೆ. ಹೇಳ್ತಬೇಕಲ್ಲ ಅಮ್ಮ. ಹಿಂದಕ್ಕಿಂದ್ರೆ ಸೂರ್ಯ ಕೂಡಿ ಕಾಣ್ತಾ.
ಅವರು ಕೇವಲ ಭೂಲೋಕದಲ್ಲಿ ಮಾತ್ರ ಇರುವುದಲ್ಲ, ಅದು ಎಲ್ಲಾ ಲೋಕದಲ್ಲಿಯೂ ಇರ್ತಾರೆ ತಾಯಿ. ಭೂಲೋಕ ಸ್ವರ್ಗಲೋಕವು ಅದಕ್ಕೆ ಏನು ಬಿಟ್ಟದ್ದಿಲ್ಲ. ಅಂದ್ರೆ ಅಮ್ಮ ನಮ್ಮವರು ದೇವರಿಗೆ ಬಯ್ಯುವುದು ಮಾತ್ರ, ಆದ್ರೆ ದೇವರ ತಲೆಗೆ ಹೊಡೆದವರು ಇನ್ನೂ ಈ ಸ್ವರ್ಗಲೋಕದಲ್ಲಿ ಇದ್ದಾರೆ ತಾಯಿ. ಹಳೆಯದು ಹಿಂದಕ್ಕಿಂದ್ರ ಹೇಳಿಯ ಸುರಯ್ಯ ಕುಡಿದು ಪರಮ ಪ್ರದೋಷ ಕಾಲದಲ್ಲಿ ಸುರಪನದ್ದು ಒಂದು ಕ್ರಮವನ್ನು ಪರಮೇಶ್ವರನನ್ನು ಪೂಜಿಸುವುದು ಅವರದ್ದಾದಂತಹ ಒಂದು ನಿತ್ಯ ಪದ್ಧತಿ. ಪ್ರದೋಷ ಕಾಲದಲ್ಲಿ ಪರಮೇಶ್ವರನನ್ನು ಕಾಣುವುದಕ್ಕೆ ಹೋಗುತ್ತಾರೆ. ಒಂದು ದಿವಸ ಪ್ರದೋಷ ಕಾಲದಲ್ಲಿ ಹೊರಟನಂತೆ, ಕೈಲಾಸ ಪರ್ವತವನ್ನು ಸೇರಬೇಕು, ಪರಮೇಶ್ವರನನ್ನು ಪೂಜಿಸಬೇಕನ್ನುವಂತಹ ಇಚ್ಛೆ ಅವನದ್ದು. ಆದ್ರೆ ನೇರವಾಗಿ ಅಲ್ಲಿಗೆ ಹೋಗದೆ ಸ್ವರ್ಗವನ್ನು ಬಿಟ್ಟ ಭೂಲೋಕದ ದಾರಿಯಾಗಿ ಬಂದ. ಅಲ್ಲಿ ಸಿಕ್ಕಿದಂತಹ ಮದ್ಯವನ್ನು ಸೇವನೆ ಮಾಡಿದ. ಅವನಿಗೆ ಬಾಯಾರಿಕೆ ಆಯ್ತಂತೆ. ಬಾಯಾರಿಕೆ ಆದ್ರೆ ಮದ್ಯವೇ ಸೇವನೆ ಮಾಡಬೇಕು ಅಂತ ಅವನಿಗೆ ಯಾರು ಹೇಳಿದ್ದೋ ಗೊತ್ತಿಲ್ಲ. ಭೂಲೋಕದಲ್ಲಿ ಬಾಯಾರಿಕೆ ಆಗ್ತಿದ್ರೆ ಯಾರಲ್ಲಿ ಆದ್ರೂ ಮಜ್ಜಿಗೆ ನೀರನ್ನು ಕೇಳಿ ಕುಡಿಬಹುದಿತ್ತು, ಬೇಡ ಸೀಯಾಳವಾದ್ರೂ ಅವನಿಗೆ ಕುಡಿಬಹುದಿತ್ತು. ಅದೆಲ್ಲವೂ ಸಿಗುವಂತ ಭೂಲೋಕದಲ್ಲಿ ಅದೆಲ್ಲವನ್ನು ಬಿಟ್ಟು ಸಿಕ್ಕಿದ ಮದ್ಯವನ್ನು ಸೇವನೆ ಮಾಡಿದ. ಭೂಲೋಕದಲ್ಲಿದ್ದವರು ಅದನ್ನು ಕುಡಿದ. ಅದೇ ಮದ್ದಿನಲ್ಲಿ ಹೋದ ಕೈಲಾಸಕ್ಕೆ ಹೋಗಿ ತಾನು ಪೂಜೆ ಮಾಡಬೇಕಾದಂತಹ ಪರಮೇಶ್ವರನ ತಲೆಗೆ ಹೊಡೆದ. ನಮ್ಮ ಭೂಲೋಕದಲ್ಲಿ ಕುಡಿದ್ರೆ ಮತ್ತಿನಲ್ಲಿ ದೇವರನ್ನು ನಿಂದಿಸುವುದು ಮಾತ್ರ, ಅದು ಹೋದ ಬಳಿಕ ದೇವರನ್ನು ಪೂಜಿಸುವವರಿದ್ದಾರೆ. ಆದ್ರೆ ನಿನ್ನ ದೇವೇಂದ್ರ ಕುಡಿದ್ರೆ ದೇವರನ್ನು ಬಯ್ಯುವುದು ಮಾತ್ರ ಅಲ್ಲ, ಅವರ ತಲೆಗೆ ಹೊಡೆಯುತ್ತಾರೆ. ಆ ಬಳಿಕ ಪರಮೇಶ್ವರ ಮೂರನೇ ಕಣ್ಣನ್ನು ಬಿಟ್ಟು ಇವ ಸುಟ್ಟು ಹೋಗುತ್ತಾನೆ ಅಂತ ಆಗಿ ಇವ ಎಲ್ಲೆಲ್ಲ ಓಡಿ ಓಡೋಡಿ ಬಂದು ಮತ್ತೆ ಬೃಹಸ್ಪತಿ ಆಚಾರ್ಯರೆಲ್ಲ ಬಂದು ಆ ಪರಮೇಶ್ವರನ್ನು ಸಮಾಧಾನ ಪಡಿಸಿ ಅವರ ಮೂರನೇ ಕಣ್ಣಿನಿಂದ ಹೊರಟಂತಹ ಕಿಡಿ ಅದು ಎಲ್ಲಿಗೆ ಹೋಗಬೇಕು ಅಂತ ಆಲೋಚನೆ ಮಾಡಿದಾಗ ಕಡಲಿನಲ್ಲಿರುವಂತಹ ಸಾಗರದಲ್ಲಿರುವಂತಹ ರಕ್ಕಸರನ್ನು ಸಾಯುವುದಕ್ಕೆ ಒಂದು ಉಪಾಯವನ್ನು ಹೂಡಿ ಈ ದೇವೇಂದ್ರನನ್ನು ಬದುಕಿಸುವುದಕ್ಕೆ ಎಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ. ಅಮ್ಮ ದೇವರ ತಲೆಗೆ ಹೊಡೆದವರು ನಿಮ್ಮ ಸ್ವರ್ಗಲೋಕದಲ್ಲಿದ್ದಾರೆ. ಹಾಗಾಗಿ ಎಂದೋ ಬಂದಿಬ್ಬರು ಕುಡಿಯುವವರು ಇದ್ದಾರೆ ಅಂತ ಹೇಳಿಕೊಂಡು ಬಾರದೇ ಹೋದ್ರೆ ಭೂಲೋಕದ ಪರಿಸ್ಥಿತಿ ಎದುರಿಗೆ ಮುಟ್ಟುತ್ತದೆ. ಪ್ರೀತಿಯ ತಾಯಿ ಒಂದು ಮಾತು ಹೇಳ್ಬೇಕ, ದೇವೇಂದ್ರ ಕುಡಿದ ನೀವು ಹೇಳಿದ್ದೀಗ ಆಲೋಚನೆ ಮಾಡಬೇಕು. ಸ್ವರ್ಗಲೋಕದ ದೇವತೆಗಳು ಭೂಲೋಕಕ್ಕೆ ಬಂದ್ರೆ ಶರೀರ ಬೆವರುವುದೇ ಇಲ್ಲ, ಕಣ್ಣು ಮುಚ್ಚುವುದೇ ಇಲ್ಲ, ಹಾಗಿದ್ರೂ ಅದಕ್ಕೆ ಬಾಯಾರಿಕೆ ಆಯ್ತು ನೋಡಿ. ಅಲ್ಲ ಭೂಲೋಕಕ್ಕೆ ಬಂದ್ರೆ ದೇವತೆ ಹೌದಲ್ಲ, ಬಾಯಾರಿಕೆ ಸ್ವರ್ಗಲೋಕದಲ್ಲಿ ಬರ್ತದಲ್ಲ. ಹಾಗಿದ್ರೆ ನೀರನ್ನೇ ಕುಡಿಯಬೇಕಂತ ಇಂದ್ರ ಅದನ್ನೇ ಯಾಕೆ ಕುಡಿದ, ಯಾಕೆ ಅಂತ ನೀನೇ ಹೇಳ್ಬೇಕು. ಈಗ ನಾನು ನಿಮ್ಮ ಹತ್ರ ಕೇಳ್ತೇನೆ, ಎಷ್ಟು ಮಂದಿ ಮಾರುವರು ಇದ್ರೆ ನೀರು ಮಾರುವರು ಇರ್ಲಿಲ್ವ ಅಂತ, ಮಜ್ಜಿಗೆ ಮಾರುವರು ಇರ್ಲಿಲ್ಲ ಅಂತ. ಅಲ್ಲ ಇರ್ತಿದ್ರು, ಇವ ಕೇಳ್ತಿದ್ರೆ ಸಿಕ್ತಿ ಸ್ವಾಮಿ, ಅದನ್ನೇ ಕೊಡುವ ಉದ್ದೇಶ ಏನಿತ್ತು ಅದು ನೀನೇ ಹೇಳಬೇಕು, ಇಲ್ಲದ್ರೆ ಹಾಗಿದ್ರೆ ನಾವಿಬ್ಬರಿಗೆ ಆ ವಿಷಯ ಗೊತ್ತಿಲ್ಲ. ನಾನು ಹೇಳ್ತೇನೆ, ರಕ್ಕಸ ನೀರು ಮಾಯಾವಿದ್ಯೆಯ ಮೂಲಕ ಒಬ್ಬ ಅಣುವಾಗಿ ಸೇರಿಕೊಂಡು ಮದ್ಯವಿದ್ರೆ ಕುಡಿಸಿದ್ದಂತೆ, ಅಮಲಿನಿಂದ ಹೋದ ಪರಮೇಶ್ವರ ತಲೆಗೆ ಬಡಿದ. ನಿಮ್ಮಲ್ಲೇ ಕೇಳು ಸ್ವಾಮಿ, ಪರಶಿವನ ತಲೆಗೆ ಬಡಿದರೆ ಯಾರು ಕೂಡ ಬದುಕುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಿದ್ರೆ ಇವರನ್ನು ಬದುಕಿದ್ದವಳು ಹೌದು ಬದುಕಿಸಲಿ, ಆದ್ರೆ ಮೂಲ ಉದ್ದೇಶ ಬೇರೆ ಇತ್ತು ನೋಡಿ. ಅವ ಹೊಡೆದ ಕಾರಣ ಕಿಚ್ಚಿನ ಕಣ್ಣನ್ನು ಬಿಟ್ಟ, ಆವಾಗ ದೇವೇಂದ್ರ ಓಡಿದ್ದು ಹೌದು. ಆದ್ರೆ ಎಲ್ಲರೂ ಬಂದು ಆಡಿದ ನಂತರ ಸಾಗರ ಗರ್ಭವನ್ನು ಸೇರಿತಂತೆ, ಅದೆಷ್ಟೋ ಮಂದಿ ರಕ್ಕಸಲ್ಲ ಅಡಗಿದ್ರು, ಅದರೆಲ್ಲ ಸತ್ತು ಹೋದ್ರು. ನಮ್ಮ ದೇವೇಂದ್ರ ಕುಡಿದು ಪರಶಿವನಿಗೆ ಹೊಡೆದು ಅಲ್ಲಿ ರಕ್ಕಸರು ಸತ್ತರು. ಭೂಲೋಕದ ಒಬ್ಬ ಕುಡಿದು ದೇವರಿಗೆ ಹೊಡೆಯುವುದು ಬಿಡಿ, ಹೆಂಡತಿಯ ಕರಿಮಣೆ ಕೈ ಹಾಕುವುದಕ್ಕೆ ಮಾತ್ರ ಗೊತ್ತು, ಮತ್ತೊಬ್ಬರ ಹತ್ತಿರ ಹೋದ್ರೆ ಕಪಾಲಕ್ಕೆ ಬಾರಿಸ್ತಾರೆ. ಈಗ ಪರಮೇಶ್ವರ ಕಣ್ಣು ಬಿಟ್ಟದ್ದು ರಕ್ಕಸರು ಸಾಯ್ಬೇಕು ಅಂತಲ್ಲ, ಅಲ್ಲ ನಿಜವಾಗಿಯೂ ಕುಡಿದ ಮಲ್ನಲ್ಲಿ ಹೊಡೆದ ದೇವೇಂದ್ರನನ್ನು ಕೊಲ್ಬೇಕು ಅಂತಲೇ ಇವರ ಕಣ್ಣು ಬಿಟ್ಟದ್ದು. ಇವರನ್ನು ಬದುಕಿಸುವುದಕ್ಕೆ ಬೃಹಸ್ಪತಿ ಆಚಾರ್ಯರು ಮೊದಲಾದವರೆಲ್ಲ ಬಂದು ಆ ಪರಮೇಶ್ವರನನ್ನು ಸಮಾಧಾನ ಪಡಿಸಿದಾಗ ನನ್ನ ಹಣೆಯ ಬೆಂಕಿಗೆ ಒಂದು ಆಹುತಿಯಾಗಬೇಕು ಎಂಬುದಾಗಿ ಕೇಳಿದಾಗ ಸಾಗರ ಗರ್ಭದಲ್ಲಿರುವಂತಹ ರಕ್ಕಸರನ್ನು ಕೊಂದು ಬಿಡು ಅಂತ ಹೇಳಿದ್ದು. ಅವರನ್ನು ಕೊಲ್ಲುವುದಕ್ಕೆ ಕಣ್ಣು ಬಿಟ್ಟದ್ದಲ್ಲ ಪರಮೇಶ್ವರ, ದೇವೇಂದ್ರನನ್ನು ಕೊಲ್ಲುವುದಕ್ಕೆ ಕಣ್ಣು ಬಿಟ್ಟದ್ದು. ಉಪಾಯ ಇಲ್ಲದೆ ಅವರನ್ನು ಹಾಗೆ ಮಾಡಿದ್ದು. ಸ್ವಾಮಿ ದೇವರ ಲೀಲೆ ಹೀಗೆ ಇದ್ರೆ ಯಾರಿಗಾದ್ರೂ ತಪ್ಪಿಸೋಕೆ ಸಾಧ್ಯ ಉಂಟಲ್ಲ, ದೇವೇಂದ್ರನು ಕುಡಿತಾನೆ ಹೇಳಿಲ್ಲ, ವಾದ ಮಾಡಿದ್ದೆ. ಮತ್ತೆ ಭೂಲೋಕದಲ್ಲಿದ್ದವರು ಕುಡಿತಾರೆ ಅಂತ ಹೇಳ್ತೀನಿ, ನೀನು ಕುಡಿತು ತಲೆಗೆ ಹೊಡೆದಂತ ದೇವೇಂದ್ರನೇ ಇಲ್ಲಿದ್ದಾನೆ ನೋಡು. ಅವ ಸ್ವರ್ಗದಿಂದ ಹೋಗಬೇಕಾದದ್ದು ಕೈಲಾಸಕ್ಕೆ, ಕೈಲಾಸಕ್ಕೆ ನೇರವಾಗಿ ಹೋಗದೆ ಅವ ಭೂಲೋಕಕ್ಕೆ ಹೊರಟು ಬಂದದ್ದು ಯಾಕೆ ಅನ್ನುವುದು ಒಂದು ಪ್ರಶ್ನೆ. ಅವ ಹೊರಡುವಾಗ ಶಚಿ ದೇವಿ ಅವನ ಹೆಂಡತಿ ಬಂದು ಹೇಳಿದ್ರು, ಪ್ರದೋಷ ಕಾಲದಲ್ಲಿ ಪೂಜೆಗೆ ಹೋಗುತ್ತೀರಿ, ಸತಿಪತಿಯರು ಇಬ್ಬರು ಒಟ್ಟಿಗೆ ಹೋದ್ರೆ ದೇವರಿಗೆ ಪ್ರೀತಿ ಪ್ರೀತಿ, ಹಾಗಾಗಿ ನಾನು ಬರ್ತೇನೆ ಅಂತ ಹೇಳಿದಾಗ ನೀನು ಬರುವುದೇ ಬೇಡ ಅಂತ ದೇವೇಂದ್ರ ಹಠ ಮಾಡಿದ್ದೀಯ. ಮೂಲ ಉದ್ದೇಶ ಏನೇ ಇರ್ಬೇಕು ನಮಗೆ, ಮೂಲ ಉದ್ದೇಶ ದೇವಸ್ಥಾನಕ್ಕೆ ಒಬ್ಬರು ಹೋಗುವುದು ಒಳ್ಳೆದ, ಗಂಡ ಹೆಂಡತಿ ಜೊತೆಯಾಗಿ ಹೋಗುವುದು.
ಜೊತೆಯಾಗಿ ಹೋಗಬೇಕು. ಹೆಂಡತಿ ತಾನು ದೇವಸ್ಥಾನಕ್ಕೆ ಬರ್ತೇನೆ ಅಂತ ಹೇಳಿದಾಗ ಗಂಡನೊಬ್ಬ ಕರ್ಕೊಂಡು ಹೋಗಬೇಕು ಅನ್ನುವುದನ್ನು ಬಿಟ್ಟು ನೀನು ಬರುವುದೇ ಬೇಡ ಅಂತ ದೇವೇಂದ್ರ ಹೇಳಿದ್ದು ಯಾಕೆ ಅಂತ ನಾನು ತಿಳಿಯುತ್ತಿದ್ದೆ. ಹೇಗೆ ಹೆಂಡತಿ ಹತ್ತಿರ ಇದ್ರೆ ಯಾವ ಗಂಡನನ್ನು ಹೆಂಡತಿ ಕುಡಿಲಿಕ್ಕೆ ಬಿಡ್ತಾರೆ? ನಿಮ್ಮ ಭೂಲೋಕದಲ್ಲಿ ಬಿಡ್ತಾರಲ್ಲ, ಅಲ್ಲಿ ಬಿಡುವುದಿಲ್ಲ, ಅಲ್ಲಿಯೂ ಬಿಡುವುದಿಲ್ಲ. ಅವಳು ಹೆಂಡತಿ ಹೌದಾ, ಗಂಡನನ್ನು ಕುಡಿಯುವುದಕ್ಕೆ ಬಿಡುವುದಿಲ್ಲ. ಬಹುಶಃ ಇವನಿಗೆ ಭೂಲೋಕದಲ್ಲಿ ಕುಡಿಯಬೇಕನ್ನುವ ಮನಸ್ಸಿದ್ದೆ, ಅಲ್ಲಿಗೆ ಹೋಗಬೇಕಾದ ಭೂಲೋಕದ ದಾರಿಯಲ್ಲಿ ಬಂದು ಹೆಂಡತಿಯನ್ನು ಬಿಟ್ಟು ಬಂದು ದೇವರಿಗೆ ಹೊಡೆದಂತಹ ಪರಮೇಶ್ವರನಿಗೆ ಹೊಡೆದಂತಹ ದೇವೇಂದ್ರ ಇನ್ನೂ ಇರುವಾಗ ಆ ಸತ್ತು ಹೋದ ಗುರುಕರ ಬಗ್ಗೆ ಹೇಳಬೇಡಮ್ಮ. ಮಾತ್ರವ ಸ್ವಾಮಿ, ಎಷ್ಟು ಮಂದಿ ಕಾಮುಕರು ಮತ್ತು ಸರಿದವರು ಮಾಡುದು ಹಾಗೆ ನೋಡಿದ್ರ ಕಣ್ಸನ್ನೆ ಮಾಡಿದ್ರು ಕರೆ ತಟ್ಟು ಕರೆ ಅವಳು ನೋಡುವುದಿಲ್ಲ ಪ್ರತಿಕ್ರಿಯೆ ಮಾಡುವುದಿಲ್ಲ ಅಂತ ಹೇಳಿದಂತ ಸಂದರ್ಭದಲ್ಲಿ ಮರದಿವ ಸದೇ ಸಾಗದಲ್ಲಿ ಬಂದು ಅಡ್ಡದಾರಲ್ಲಿ ನಿಂತು ನಾಕಾರು ಕುಂದು ಪೋಗಳು ಏರಿಸಿಕೊಂಡು ಅವಳು ಹೋಗುವಾಗ ಅಡ್ಡ ಕಟ್ಟಿ ಅವಳ ಶೀಲವನ್ನೇ ಹಾಳು ಮಾಡಿದ್ರು. ಸತಿಯರ ವೃತ್ತಗಳ ಕೆಡಿಸುವ ಗುಳ್ಳರು ಚಿತ್ರಗಳು ದೀಪರ ನಿರಂತರ. ಯಾರಾದ್ರೂ ಒಬ್ರು ಹೆಸರು ಕತೆ ಬೇಕಾ ನಿಮಗೆ? ಅಯ್ಯೋ ಬ್ರಾಹ್ಮಣ ವಂಶ ಹುಟ್ಟಿದಂತ ರಾವಣ ಕೇಳಿದ್ರೆ ರಾಮ ಅಂತ ಹೇಳಿ ಆಗ ನೀವು ಅವರ ಹೆಂಡತಿಯನ್ನೇ ಬಯಸಿದವ. ಆಮೇಲೆ ಕದ್ದುಕೊಂಡು ಹೋದ ಸನ್ಯಾಸಿ ವೇಷವನ್ನು ಮಾಡಿಕೊಂಡು ಅವನಿಗೆ ಬೇರೆ ವೇಷವಿಸಲಿಲ್ವಾ? ಹಾಗಿದ್ರೆ ಬ್ರಾಹ್ಮಣನಾಗಿದ್ದ ಆತನ ಮಾಡಿದ ತಪ್ಪಿ ಬ್ರಹ್ಮ ವಂಶದಲ್ಲಿ ಹುಟ್ಟಿಯವ ಬಿಡು. ಆಮೇಲೆ ದುಶ್ಯಾಸನ ಎಂತ ಮಾಡ ದ್ರೌಪದಿ ಸೀರೆಯನ್ನು ಸಿಡಿದಕ್ಕೆ ಮುಂದಾಗಿ ಹೋದ ಪ್ರಯತ್ನ ಮಾಡಿ ಹೌದು ಪತಿರುತ್ತೆ ಅವರು ಆಗುವುದರಿಂದ ಏನು ಮಾಡೋದಕ್ಕೆ ಅಸಾಧ್ಯವಾಗಿ ಹೋಯಿತು. ಕಡೆಗೆ ಅವರು ಮಣ್ಣು ತಿಂದು ಹೋದರು. ಆಗುವುದರಿಂದ ಅಂತೆಲ್ಲ ಪ್ರಕರಣ ಆದಂತದಲ್ಲಿ ಭೂಲೋಕದಲ್ಲಿ ಅಂಥ ಕ್ಷೇತ್ರಕ್ಕೆ ನಾನು ಬಂದ್ರೆ ಕಾಮಧೇನುವಿನ ಮಗಳಿಗಳು ನಂದಿನಿ ಎನ್ನುವುದಾಗಿ ಯೋಚನೆ ಮಾಡ್ತಾರ?
ಇಲ್ವಲ್ಲ ಹುಡುಕರು ಕಾಮುಕರು ಇಬ್ಬರು ಜೊತೆಯಾಗಿದ್ರೆ ಅಧಿಕ ಪ್ರಸಂಗ. ಮಾನವತಿಯರ ಮಾನಕ್ಕೆ ಬರೆಯಲೇ ಇರುವವರಿದ್ದಾರೆ, ಕೆಲವೆಲ್ಲ ಉದಾಹರಣೆ ಕೊಟ್ಟೆ ಅಲ್ವಾ. ಹೌದು, ರಾವಣ ಸೀತೆಯನ್ನು ಅಪಹಾರ ಮಾಡಿಕೊಂಡು ಹೋದ, ಅವಳ ಮೈ ಮುಟ್ಟುವ ಯೋಗ್ಯತೆ ಅವನಿಗಿಲ್ಲ, ಅವ ಕೊಂಡು ಹೋಗಿ ಅಶೋಕವನದಲ್ಲಿ ಇರಿಸಿದ್ದು. ಮೈ ಮುಟ್ಟದೆಯು ಒಬ್ಬಳಾಕೆ ಪತಿವ್ರತೆಯನ್ನು ಅಪಹರಿಸಿದ ಅನ್ನುವ ಕಾರಣಕ್ಕೆ ರಾವಣ ಏನಾದ? ಏನಾದ? ಕೆಲವೇ ಸಮಯದಲ್ಲಿ ಅವ ಸತ್ತು ಹೋದ. ಅವ ಸತ್ತು ಹೋದ ಕೀಚಕ ಸೈರಂದ್ರಿಯನ್ನು ಬಯಸಿದ, ಅವಳ ಮಾನ ತೆಗೆಯಬೇಕು ಅಂತ ಯೋಚನೆ ಮಾಡಿದ. ನಿಜ, ಅಂತಹ ಕೀಚಕ ಏನಾದ? ಸತ್ತು ಹೋದ. ಅವನು ಸತ್ತು ಹೋದ. ಸರಿ. ದುಶ್ಯಾಸನ ದ್ರೌಪದಿ ವಸ್ತ್ರಾಪಹಾರದ ಪ್ರಯತ್ನ ಮಾಡಿದ, ವಸ್ತ್ರಾಪಹಾರ ಮಾಡ್ಲಿಕ್ಕಾಗಲಿಲ್ಲ. ಪ್ರಸಂಗವೇ ನಡೆದು ಹೋಯಿತು. ಪತಿವ್ರತೆಯರ ಮಾನಕ್ಕೆ ಚ್ಯುತಿಯಾಗುವ ಹಾಗೆ ವಸ್ತ್ರವನ್ನು ಎಳೆಯುವುದಕ್ಕೆ ಪ್ರಯತ್ನ ಪಟ್ಟರು, ಅಂತವರು ಬದುಕುವುದಿಲ್ಲ ಅನ್ನುವುದಕ್ಕೆ ದುಶ್ಯಾಸನ ದೈವವಾಗಿದೆ ಅಲ್ವಾ. ಅಂದ್ರೆ ಭೂಲೋಕದಲ್ಲಿ ಮಾನವತಿಯರ ಮಾನಕ್ಕೆ ಚ್ಯುತಿಯನ್ನು ಯಾರಾದರೂ ಮಾಡಿದ್ರೆ ಅಂತವರು ಉಳಿಯುವುದಿಲ್ಲ ಅನ್ನುವುದಕ್ಕೆ ಇವರೆಲ್ಲ ಸತ್ತದ್ದೇ ನಿದರ್ಶನ. ಸರಿ ಅಮ್ಮ, ಅಂತಹ ಸತ್ತವರಿರುವಂತಹ ಭೂಲೋಕಕ್ಕೆ ನೀನು ಬರುವುದಿಲ್ಲ ಅಂತ ಹೇಳುವುದು. ಈಗ ಅಂತವರು ಯಾರು ಇಲ್ಲ. ಒಂದು ವೇಳೆ ನೀನು ಅದುವೇ ಹಠ ಮಾಡ್ತಿದ್ದಾದ್ರೆ ನೀನು ಸ್ವರ್ಗಲೋಕದಲ್ಲಿ ಇರಬಾರ್ದಮ್ಮ. ಇಲ್ಲಿ ಮಾನವತಿಯರ ಮಾನ ತೆಗೆದು ಇನ್ನೂ ಜೀವ ಬಂದಾಗ ಮಧ್ಯರಾತ್ರಿ ಆಗಿದ್ದು ಅಲ್ಲಿಯವರದಾದಂತಹ ಇಂದ್ರಜಾಲವನ್ನು ತೋರಿಸಿದ. ಮಧ್ಯರಾತ್ರಿಯ ಸಮಯದಲ್ಲೇ ಬೆಳಗಾದಂತಹ ಪರಿಸ್ಥಿತಿಯನ್ನು ತನ್ನ ಇಂದ್ರಜಾಲದ ಮೂಲಕವಾಗಿ ತೋರಿಸಿದ. ಒಬ್ಬನಿಗೆ ಕೋಳಿಯ ಹಾಗೆ ಕೂಗುವುದಕ್ಕೆ ಹೇಳಿದ, ಮತ್ತೊಬ್ಬನಿಗೆ ಗಾಳಿಯ ಹಾಗೆ ಬೀಸುವುದಕ್ಕೆ ಹೇಳಿದ. ಅಂದ್ರೆ ಬೆಳಗಾದಂತಹ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದ. ಇಷ್ಟು ಬೇಗ ಬೆಳಗಾಯಿತು ಅಂತ ಭಾವಿಸಿದಂತಹ ಗೌತಮನು ನದಿ ಸ್ನಾನಕ್ಕಾಗಿ ಅಲ್ಲಿಗೆ ಹೋದಂತಹ ಕಾಲಕ್ಕೆ ಇಂದ್ರಿಯಾಭಿಮಾನಿ ದೇವತೆಯಾದ ದೇವೇಂದ್ರ, ಮಾನವತಿಯರ ಮಾನವನ್ನು ಕಾಪಾಡಬೇಕಾದಂತಹ ದೇವೇಂದ್ರ ಆ ಗೌತಮರ ವೇಷವನ್ನು ಧರಿಸಿ ಅವರ ಆಶ್ರಮಕ್ಕೆ ಒಳ ಹೊಕ್ಕು ಅನುಗ್ರಹವನ್ನು ಮಾಡಬೇಕಾದಂತಹ ಅಹಲ್ಯ ಮಾನವನ್ನೇ ತೆಗೆದ. ನದಿ ಸ್ನಾನಕ್ಕೆ ಹೋದಂತಹ ಗೌತಮರಿಗೆ ಯಾವಾಗ
ಆಗ ಜ್ಞಾನೋದಯವಾಯಿತು. ನದಿ ನೀರಿಗೆ ಎಚ್ಚರವಾಗಲಿಲ್ಲ, ಇದರಲ್ಲಿ ಏನೋ ಕುತಂತ್ರ ಇದೆ ಅಂತ ಆಶ್ರಮಕ್ಕೆ ಬಂದು ಜ್ಞಾನ ದೃಷ್ಟಿಯಿಂದ ನೋಡಿದಾಗ ಗೊತ್ತಾಯಿತು ದೇವೇಂದ್ರ ಮಾಡಿದಂತ ಅನ್ಯಾಯ. ಆ ಬಳಿಕ ದೇವೇಂದ್ರನಿಗೂ ಶಾಪವನ್ನು ಕೊಟ್ಟ, ತನ್ನ ಮಾಡಿದೆ ಅಂತ ಅಹಲ್ಯಗೂ ಶಾಪವನ್ನು ಕೊಟ್ಟ. ಅವರ ಶಾಪವನ್ನು ಪಡೆದು ಶಕ್ತನಾದಂತಹ ದೇವೇಂದ್ರ ಮೈಗಣ್ಣ ಅಂತ ಎಣಿಸಿದ. ಸರಿ, ಕಣ್ಣು ಅಂತ ಹೇಳಿಕೊಂಡು ಬರುವುದು, ಅದನ್ನು ಎಂತದಂತ ನಾನು ಹೇಳಿ ನನ್ನ ನಾಲಿಗೆಯನ್ನು ಹೊಲಸು ಮಾಡುವುದಿಲ್ಲ. ಅವನಿಗೆ ಒಂದೊಮ್ಮೆಗೆ ನಿರೀಂದ್ರಿಯನಾಗಿ ಹೋಗುವಂತಲೇ ಶಾಪವನ್ನು ಕೊಟ್ಟನಂತೆ. ಆ ಬಳಿಕ ಪಿತೃದೇವತೆಗಳಿಗೆ ತರ್ಪಣ ಸಿಗುವುದಿಲ್ಲ ಅಂತ ಹೇಳಿ ಅವರನ್ನು ಉಳಿಸುವುದಕ್ಕೆ ಬೇಕಾಗಿ ಅಜಾಂಡ ಸಂಯೋಗವನ್ನು ಮಾಡಿ ಅವರನ್ನು ಪುನಶ್ಚೇತನಗೊಳಿಸಿದ್ದಂತೆ. ಮಾನವತೆಯರ ಮಾನವನ್ನು ಕಾಪಾಡಬೇಕಾದ ದೇವೇಂದ್ರನೇ ಮಾನವತೆಯ ಮಾನವನ್ನು ತೆಗೆದು ಇನ್ನೂ ಈ ಸ್ವರ್ಗಲೋಕದಲ್ಲಿ ಇರುವಾಗ ಕುಂಬಳಕಾಯಿಯ ಹಾಗೆ ದೊಡ್ಡ ತಪ್ಪು ಮಾಡಿದ ನಿಮ್ಮ ತಪ್ಪನ್ನು ಬದಿಗಿಟ್ಟು ಸಾಸಿವೆ ಕಾಳಿನಂತಹ ತಪ್ಪನ್ನು ಮಾಡಿದಂತಹ ಅಮಾಯಕರಾದಂತಹ ಭೂಲೋಕದಲ್ಲಿ ಇರುವಂತಹ ಅಲ್ಪರ ಮಾತನ್ನು ಹೇಳುತ್ತೀಯಲ್ಲ, ಈಗಂತವರು ಯಾರಿಲ್ಲ ತಾಯೇ. ಮಹರ್ಷಿಗಳೇ, ಒಂದು ಮಾತು ಕೇಳಬೇಕು, ನಿಮ್ಮಲ್ಲಿ ವಾದ ಮಾಡೋದಕ್ಕೆ ಬಂದವಳು ನಾನಲ್ಲ. ಅಲ್ಲ, ವಾದ ಮಾಡಲಿಕ್ಕೆ ನಾನು ವ್ಯಕ್ತಿಯಲ್ಲ, ಹಾಗಂತ ತಪ್ಪು ಅಂತ ಹೇಳುವುದಕ್ಕೂ ನಮ್ಮ ಸಿದ್ಧಳಾಗಿರುವುದಿಲ್ಲ. ಆದರೂ ಕೂಡ ಈ ವಿಷಯ ಎತ್ತಿ ಹಿಡಿಬೇಕಾಗ್ತದೆ. ಗೌತಮ ಮಹರ್ಷರು ತಪೋ ನಿಧಿಗಳು, ತಪಸ್ಸಿನಿಂದ ಆರ್ಜಿಸಿದ ವಿಶೇಷ ಶಕ್ತಿಯನ್ನು ಹೊಂದಿದವರು ಅವರು. ಸ್ವಾಮಿ, ಅವರಿಗೆ ಈ ವಿಷಯ ಯಾಕೆ ಗೊತ್ತಾಗಲಿಲ್ಲ? ಬೆಳಗಿನ ಜಾವ ಅಂತ ಹೇಳಿದಿರಲ್ಲ, ಬೆಳಿಗ್ಗೆ ಹಾಗೋದಕ್ಕೆ ಅವ್ರಿಗೆ ಗೊತ್ತಿರುವುದಿಲ್ಲ. ತಪ್ಪು ಅಂತ ಹೇಳಿ ಗೊತ್ತಾಗುದಿಲ್ಲ ಸ್ವಾಮಿ, ಎಷ್ಟೊತ್ತು ಹೇಗೆ ಗೊತ್ತಾಗುದಿಲ್ಲ. ಅಮ್ಮ, ಒಂದು ಹಣತೆ ಇರ್ತದೆ, ಅದರಲ್ಲಿ ಎಣ್ಣೆ ಇರ್ತದೆ, ಬತ್ತಿಯು ಇಟ್ಟಿರ್ತೇವೆ, ಬೆಳಕು ಬರುವುದಿಲ್ಲ. ಯಾಕೆ ಬರುವುದಿಲ್ಲ? ಯಾಕೆ ಬರುವುದಿಲ್ಲ? ಬೆಂಕಿ ಕೊಡ್ಲಿಲ್ಲ. ಹಣತೆ ಬೆಳಗಬೇಕು ಅಂತಾದ್ರೆ ಜ್ಯೋತಿಯನ್ನು ನಾವು ಕೊಡಬೇಕು. ಜ್ಞಾನಿಗಳು ಕೂಡ ಹಾಗೆ, ಜ್ಞಾನವಂತರು ಅಂತ ಹೇಳಿ ಯಾವಾಗಲೂ ಜ್ಞಾನಿ ಆಗುವುದಿಲ್ಲ. ತನ್ನ ಜ್ಞಾನ ದೃಷ್ಟಿಯನ್ನು ತೆಗೆದು ನೋಡಿದಾಗ ಮಾತ್ರ ಗೊತ್ತಾಗುವುದು. ಈ ಇಂದ್ರಜಾಲದ ಮುಂದೆ ಅವರಿಗೆ ಗೊತ್ತಾಗ್ಲಿಲ್ಲ, ಬಂದ ಬಳಿಕ ಜ್ಞಾನ ದೃಷ್ಟಿಯನ್ನು ಬೀರಿದಾಗ ಗೊತ್ತಾಯ್ತು. ಇಬ್ಬರಿಗೂ ಶಾಪವನ್ನು ಗೌತಮನ ವಿಷಯ. ಅಹಲ್ಯನ್ನು ಸಾಮಾನ್ಯದವಳಿ ಪತಿವೃತ ಶಿರೋಮಣಿ ಎನಿಸಿಕೊಂಡವಳು, ಅಹಲ್ಯಗೆ ಬಂದದ್ದು ದೇವೇಂದ್ರದ್ದು ಗೊತ್ತಾಗಲಿಲ್ವಾ? ಇಂದ್ರಿಯಾಭಿಮಾನಿ ಅಂತ ನಾವು ದೇವೇಂದ್ರನ ಕೊಂಡವಳು. ಹೌದಾ? ಈಗ ಅಮಾಯಕಳಾದಂತಹ ಆ ಅಹಲ್ಯ ಇಂದ್ರಿಯಗಳು ಕೂಡ ಒಡೆಯ ಯಾರು? ದೇವೇಂದ್ರ. ಅವಳ ಇಂದ್ರಿಯದಲ್ಲಿ ಇಂತಹ ಒಂದು ಮೋಹ ಹುಟ್ಟಬೇಕು ಅಂತಾದ್ರೆ ಕಾರಣ ಯಾರು? ಇಂದ್ರಿಯಾಭಿಮಾನಿ ದೇವತೆಯಾದಂತ ಇವನೇ ಕಾರಣ ಅಂತ ಆಗುದಿಲ್ವೋ? ಹಾಗಾಗಿ ಅಮಾಯಕಳಾದಂತಹ ಅಹಲ್ಯಲ್ಲಿ ಇಂದ್ರಿಯಾಭಿಮಾನಿ ದೇವತೆಯಾದಂತಹ ಇವನೇ ಅವಳ ಇಂದ್ರಿಯಗಳಿಗೆ ಇಂತಹ ಒಂದು ವ್ಯಾಮೋಹದ ಕಿಚ್ಚನ್ನು ಹಚ್ಚಿದ್ದರಿಂದಲೇ ಈಗ ಅಹಲ್ಯ ಸರಿ ಮಾಡಿದ್ದು ಸರಿ ಅಂತ ನಾನು ಹೇಳುವುದಿಲ್ಲ. ಅವಳು ತಪ್ಪು ಮಾಡಿದ್ದರಿಂದಲೇ ಅವಳು ಶಿಲೆಯಾಗಿ ಬಿದ್ದದ್ದು. ಹಾಗೆಂದು ಅಹಲ್ಯಲ್ಲಿ ತಪ್ಪು ಮಾಡಿಸಿದವ ಯಾರು? ಇಂದ್ರಿಯಾಭಿಮಾನಿಯಾದಂತಹ ದೇವೇಂದ್ರ. ಮಾನವತಿಯರ ಮಾನವ ಉಳಿಸಬೇಕಾದವಡೆ ಇಂತಹ ಒಂದು ಅನ್ಯಾಯ ಮಾಡ್ತಾನೆ ಅಂತ ದೇವೇಂದ್ರ ಅನ್ಯಾಯ ಮಾಡಿದ್ರೆ ನೀವು ಹೇಳುದಲ್ಲ, ನಾನು ಹೇಳ್ತೇನೆ. ಮೊದಲೇ ಅವಳಿಗೆ ಮನಸ್ಸಿತ್ತು ದೇವೇಂದ್ರ ಕೂಡಬೇಕು ಎನ್ನುವುದಾಗಿ. ಆದ್ರೆ ಏನ್ ಮಾಡುವಣ, ಆ ಸಂದರ್ಭ ಮದುವೆಯ ಸಂದರ್ಭದಲ್ಲಿ ಒಂದು ಕ್ರಮ ಇತ್ತಂತೆ, ಭೂ ಪ್ರದಕ್ಷಿಣೆ ಬರಬೇಕು ಎನ್ನುವುದಾಗಿ ಅದು ಹೇಳುತ್ತ ಮಹಾರಾಜ ಮಾಡಿ. ಹಾಗೆ ಮಾಡುವಂತ ವೇಳೆಯಲ್ಲಿ ಎಲ್ಲ ಸುತ್ತು ಮನೆಗೆ ಹೋದ್ರು. ನಮ್ಮ ದೇವೇಂದ್ರ ಅಷ್ಟೇ, ಪಾಪ ಹೇಳಿದ್ದು ಸತ್ಯ ಅಂತ ಭಾವಿಸಿ ಭೂಲೋಕ ಸುತ್ತು ಮನೆಗೆ ಹೋದದ್ದು. ಆದ್ರೆ ಗೌತಮ ಮಹರ್ಷಿಗಳು ಅಲ್ಲೇ ಇದ್ರಂತೆ, ದೇನುವಿಗೆ ಸುತ್ತು ಬಂದ್ರೆ ಭೂವಿಗೆ ಪ್ರದಕ್ಷಿಣೆ ಬಂದ ಹಾಗೆ ಅಂತ ಹೇಳಿ ಗೋವಿಗೆ ಸುತ್ತು ಬಂದ್ರು, ಮಾಲೆಯನ್ನು ಹಾಕಿದ್ರು. ಸ್ವಾಮಿ, ಆಸೆ ಇದ್ದದ್ದು ಮೊದಲೇ ಯಾರನ್ನು? ದೇವೇಂದ್ರನಲ್ಲಿ, ಅಹಲ್ಯ ಕೂಡ. ಹಾಗಿದ್ರೆ ಅವಳ ಆಸೆಯನ್ನು ಪೂರೈಸಕ್ಕೆ ಬಂದಂತೂ ಹೇಳಿ ತಪ್ಪು ಅಂತ ಹೇಳಕ್ ಆಗುದಿಲ್ಲ. ಕನ್ಯಾಂತರಂಗ ಅಹಲ್ಯ ಮದುವೆ ಆಗುವುದರ ಮೊದಲು ದೇವೇಂದ್ರನಲ್ಲಿ ಮನಸ್ಸಿದ್ದದ್ದು ಅದು ಮದುವೆ ಆಗುದರ ಮೊದಲು, ಮದುವೆ ಆದ ಮೇಲೆ ಇವಳ ಕನ್ಯೆ ಅಂತರಂಗದಲ್ಲಿ ಇದ್ದದ್ದು ದೇವೇಂದ್ರನಲ್ಲ, ಗೌತಮರೇ. ಇವಳು ಗೌತಮರೇ. ಈಗ ಇವಳು ಮಾಡಿದ್ದು ಸರಿ ಅಂತ ನಾನು ಹೇಳಿದ್ನ? ಅಹಲ್ಯಲ್ಲಿ ತಪ್ಪು ಮಾಡಿಸಿದವ ಯಾರು? ದೇವೇಂದ್ರ. ಅವಳ ಇಂದ್ರಿಯದಲ್ಲಿ ಹೊಕ್ಕು ಇಂದ್ರಿಯಾಭಿಮಾನಿ ದೇವತೆಯಾದ ದೇವೇಂದ್ರ ತಪ್ಪು ಮಾಡಿಸಿದ ಕಾರಣ ಅಹಲ್ಯ ತಪ್ಪು ಮಾಡಿದ್ದು. ಈಗ ಅಹಲ್ಯ ತಪ್ಪು ಮಾಡಿದ್ರೆ ಅವಳ ಅಮಾಯಕಳು. ದೇವೇಂದ್ರ ಮಾಡಬಹುದಾ? ಒಪ್ಪಿಕೊಂಡು ಇನ್ನೂ ಇಲ್ವಾ ತಾಯಿ? ಈಗ ಅಹಲ್ಯ ತಪ್ಪು ಮಾಡಿದಾರ ಅನ್ನೋದು ಮುಖ್ಯ ಅಲ್ಲ, ದೇವೇಂದ್ರ ಮಾಡಿದ್ದು ಸರಿಯಾ? ಈಗ ನೀವು ನಾನು ಭೂಲೋಕದ ಒಬ್ಬೊಬ್ಬರ ಕಥೆ ಎತ್ತಿ ಎತ್ತಿ ಹೇಳಿದ್ದು, ನೀವು ದೇವೇಂದ್ರ ಬಗ್ಗೆ ಹೇಳ್ತಾ ಇರೋದು. ನೀವೀಗ ನಾನು ಬಂದದ್ದು ಯಾಕೆ ಅಂತ ಹೇಳಿದ್ರೆ ದೇವೇಂದ್ರನಲ್ಲಿ ನನಗೆ ಅನುಗ್ರಹವನ್ನು ಪಡಿಬೇಕು. ಮತ್ತೊಬ್ಬರು ಬಂದು ದೇವೇಂದ್ರನ ಬಗ್ಗೆ ಹೇಳಿದ್ರೆ ನಾನು ದೇವೇಂದ್ರನ ಪರವಾಗಿಯೇ ಮಾತಾಡುವ, ಬಿಟ್ಟುಕೊಳ್ಳುವುದಿಲ್ಲ. ಈಗ ಭೂಲೋಕದವರು ಮಾಡಿದ ತಪ್ಪನ್ನು ನೀನು ತೋರಿಸಿದಾಗ ದೇವೇಂದ್ರನು ಮಾಡಿದ್ದಾನೆ, ಅದರರ್ಥ ದೇವೇಂದ್ರನಲ್ಲಿ ವಿರೋಧ ಉಂಟು ಅಂತಲ್ಲ. ಮತ್ತೊಬ್ಬರು ಪ್ರಶ್ನೆ ಮಾಡಿದಾಗ ದೇವೇಂದ್ರನ ಬಗ್ಗೆ ನಾನು ಸಮರ್ಥನೆಯನ್ನು ಕೊಡುವ. ಈಗ ಕುಡುಕರ ಬಗ್ಗೆ ಹೇಳಿದೆ, ಆ ಬಳಿಕ ಮಾನವತೆಯರ ಮಾನತೆಗೆದವರ ಬಗ್ಗೆ ಹೇಳಿದೆ, ದೇವರನ್ನು ನಿಂದಿಸುವವರ ಬಗ್ಗೆ ಹೇಳಿದೆ. ಸರಿ, ಇದು ಬೇರೆ ಬೇರೆಯವರು ಮಾಡಿದ ಎಲ್ಲಾ ತಪ್ಪನ್ನು ನಿನ್ನ ದೇವೇಂದ್ರ ಒಬ್ಬನೇ ಮಾಡಿದ್ದಾನೆ. ಅವ ತಪ್ಪು ಮಾಡಿದ್ರೆ ಮೂರು ಮೂರ್ತಿಗಳು ಬಿಡ್ತಾ ಇದ್ರೆ ಸ್ವಪೀಠ ಕಲ್ಲಿಸಿ ಹಾಕ್ತಿದ್ರು. ಏನು ಮಾಡುವ, ಅವರಿಗೊಂದು ಅವಧಿ ಕೊಟ್ಟಿದ್ದಾರಲ್ಲ, ಹಾಗಾಗಿ ಸಹಿಸಿಕೊಂಡಿದ್ದಾರೆ.
ಮಾಡುವವರು ಭೂಲೋಕದಲ್ಲಿ ಇದ್ದಾರೆ, ಭೂಲೋಕದಲ್ಲಿ ತಪ್ಪು ಮಾಡಿದ್ರೆ ಸಾಯ್ತಾರೆ, ಸ್ವರ್ಗಲೋಕದಲ್ಲಿ ತಪ್ಪು ಮಾಡಿದ್ರು ಕೂಡ ಸಾಯುವುದಿಲ್ಲ, ಯಾಕಂದ್ರೆ ಅವರು ಅಮರರು. ಹಾಗಾಗಿ ಈಗ ನಾನು ಹೇಳಿದ್ರೆ ನೀನು ಬರುವುದಿಲ್ವಾ? ಯಾರಿಗೆ ಒಂದು ಸಂಬಂಧ? ಜೀವ ದೇವರ ಸಂಬಂಧ. ಜೀವ ದೇವರು? ನೀನು ದೇವಿ, ನಾನು ಜೀವ. ಎಂತದ್ದು? ನೀನು ದೇವಿ. ನಿಮ್ಮ ಬಾಯಿಂದ ಬರುವುದು ಬೇಡ, ನಾನು ಹೇಳ್ಬೇಕು. ಇದು ನಾನು ಹೇಳಿದ್ದಲ್ಲ, ಮತ್ತೆ ನಿನ್ನನ್ನು ದೇವಿ ಅಂತ ಇದು ಲೋಕವೇ ನೀವು ಹೇಳ್ಬೋದು. ನಂದಿನಿಯ ಪರಾಕ್ರಮ ಯೋಗ್ಯತೆ ಎಲ್ಲರಿಗೂ ಗೊತ್ತಾಗುತ್ತೆ. ಸ್ವರ್ಗ ಲೋಕದಲ್ಲಿ ಮುಚ್ಚಲ ಪಡೆದಿರುವಂತಹ ವಸ್ತು ಎಂದ್ರೆ ನಂದಿನಿ ಮಾತ್ರ. ಹೌದು, ಗೊತ್ತಾಯ್ತಲ್ಲ. ನಂದಿನಿ ಇದ್ದ ಕಾರಣ ಮನುಷ್ಯರು ಬದುಕಿದ್ದೀ. ಈಗ ನಂದಿನಿಯ ಬಗ್ಗೆ ಭೂಲೋಕದಲ್ಲಿ ಪ್ರಚಾರ ಪ್ರಚಾರ ಎಲ್ಲ ಕಡೆ. ಆದ್ರೂ ನಂದಿನಿಯ ಬಗ್ಗೆ ಗೊತ್ತಿಲ್ವಲ್ಲ ಅವರಿಗೆ, ಇನ್ನೂ ಕೂಡ ಗೊತ್ತಿಲ್ಲ, ಯೋಗ್ಯತೆ ಗೊತ್ತಿಲ್ವಲ್ಲ. ಸ್ವಾಮಿ, ನಿಮ್ಮನ್ನು ಕೇಳ್ತೇನೆ, ಅಣ್ಣನಲ್ಲ ಭಾವನಲ್ಲ ಮಾವನಲ್ಲ, ನಂದಿನಿಯ ಸಂಬಂಧವಿಲ್ಲ. ಸಂಬಂಧವಿಲ್ಲ, ಜೀವ ದೇವರ ಸಂಬಂಧ. ನಾನು ದೇವಿಯಾಗು, ನಾನು ಜೀವನಾಗಿ ಭಕ್ತನಾಗಿ ನಿಮ್ಮಲ್ಲಿ ಬೇಡಿಕೊಡ್ತೇನೆ. ಬರುವುದಿಲ್ಲ ಅಮ್ಮ. ನೀವೀಗ ಬಂದ್ರೆ ಏನು ನಿಮ್ಗೆ ಅಪಾಯವಾದ ಗುರು? ಈಗ ನಾನು ಹೇಳಿದ್ರೆ ಬರುದು ಅಂತ ಹೇಳ್ತೀನಿ. ಬೇಡ, ನಿನ್ನ ಅಮ್ಮನಾದಂತ ಕಾಮಧೇನುಗಳು ಹೇಳಿಸಿ ಬರ್ತೀಯಾ? ಬೇಡ, ನಿನ್ನ ಒಡೆಯನಾದ ದೇವೇಂದ್ರನನ್ನು ಹೇಳಿಸ್ತೇನೆ, ಬರ್ತೀಯಾ? ದೇವೇಂದ್ರ ಬಂದು ಹೇಳಿದ್ರು ನಾನು ಬರುವುದಿಲ್ಲ. ಬೇಡ, ಸೃಷ್ಟಿಕರ್ತನಾದಂತ ಬ್ರಹ್ಮದೇವರನ್ನು ಹೇಳಿಸ್ತೇನೆ. ಬ್ರಹ್ಮದೇವ ಅವನ ಅವಸ್ಥೆ ಗೊತ್ತಿಲ್ವಾ? ಮಗಳನ್ನ ಮದುವೆ ಆದವ ಅಥವಾ ಹೇಳುದು? ಬೇಡಪ್ಪ, ವೈಕುಂಠ ವಾಸಿಯಾದಂತ ನಾರಾಯಣನನ್ನು ಹೇಳಿಸ್ತೇನೆ, ಬರ್ತೀಯಾ? ಅವನಷ್ಟು ದೊಡ್ಡ ಸೋಮರಿ ಬೇರೆ ಯಾರದಿದ್ದಾರ? ನೀವು ಹೇಳುದ ಸ್ವಾಮಿ, ನಿಮ್ಮಲ್ಲಿ ಕೇಳ್ತಾ ಇದ್ದೇನೆ, ಪರಿಪರಿಯಾಗಿ ದೇವೇಂದ್ರ ನಿಂದಿಸುವವರು ತಾವು, ನಾನು ಬರುವುದಿಲ್ಲ ಅಂತ ಹೇಳುದು ಹೇಗಾದ್ರೂ ಮಾಡಿ ನಂದಿನಿಯನ್ನು ಒಲಿಸಿಕೊಂಡು ಹೋಗಿ ಭೂಲೋಕದಲ್ಲಿ ಹೆಸರು ಪಡೆಯಬೇಕೆನ್ನುವ ಆಸೆಯಿಂದ ಇಷ್ಟೆಲ್ಲ ಹಠ ಮಾಡುದ ನೀವು? ನಾನು ಹೆಸರು ಮಾಡುವುದೇ ಉದ್ದೇಶ ಆದ್ರೆ ಈ ವೇಷ ಮಾಡಬೇಕು. ಮತ್ತೆ ಈ ವೇಷ ಮಾಡುವುದು ಹೆಸರು ಬೇಡ ಅಂತ ಎಲ್ಲ ಬಿಟ್ಟು ನೀವೀಗ ವೇಷ ಬೇರೆ ಮಾಡ್ತೀರಾ? ಋಷಿಗಳ ಹೆಸರೇ ಬರುವುದು ಹೌದು ಅಂತಾದ್ರೆ ಈ ವೇಷ ಬೇಡ್ತಿರ್ಲಿಲ್ಲ ಅಂತ ಋಷಿಗಳೆಲ್ಲ ಬಿಟ್ಟೇ. ಋಷಿ ಹೆಸರು ಬರುವುದು ಬೇಡ ಸ್ವಾಮಿ, ನಂದಿನಿ ಏನಂತ ಎಲ್ಲರಿಗೂ ಗೊತ್ತುಂಟು. ನಿನ್ನನ್ನು ಕರ್ಕೊಂಡು ಹೋದ್ರೆ ನನಗೆ ಹೆಸರು ಬರುವುದು ಬೇಡ. ನಿನ್ನ ಒಂದು ಮೆರವಣಿಗೆ ಮಾಡ್ತೇನೆ, ಭೂಲೋಕವನ್ನು ಉದ್ಧರಿಸುವುದಕ್ಕೆ ಬಂದ ನಂದಿನಿ ದೇವಿ. ಬೇಡ, ನಿಮ್ಮ ಮೆರವಣಿಗೆ ಬೇಡ, ನಿಮ್ಮ ಹೆಸರು ಬೇಡ. ಕಾಮದೇವಿಯ ಮಗಳು ಯಾರಂತ ಕೇಳಿದ್ರೆ ಎಲ್ಲರೂ ಹೇಳುದು ನಂದಿನಿ ಎನ್ನುವುದಾಗಿ ಸ್ವಾಮಿ. ಆಗುವುದರಿಂದ ಕಟ್ಟ ಕಡೆಯ ಒಂದು ಮಾತು ಹೇಳ್ತಾ ಇದ್ದಾರೆ. ಭಾವದಿಂದ ಕಾಲಿಗೆರಗಿ ಸ್ವರ ಬಂದು ಆರತಿ ಮಾಡಿ ಭೂಲೋಕದ ಪರಿಸ್ಥಿತಿಯನ್ನು
ಬರಗಾಲ ನಿವಾರಿಸುವುದಕ್ಕೆ ವಿನಂತಿಸಿದ್ರೆ ನನ್ನ ಮಾತಿಗೆ ತಿರಸ್ಕಾರ. ಇದಕ್ಕೆ ಕಾರಣ ನಿನ್ನಲ್ಲಿ ಆಡಳಿಸಿದಂತಹ ಅಹಂಕಾರ, ಬಂದಂತಹ ಕೋಡು. ನಾನು ಸ್ವರ್ಗಲೋಕದವಳು, ಕಾಮದೇವಿನ ಮಗಳು. ನಾನು ಆಡಿದ್ದೆ ಮಾತು ನಡೆದೇ ದಾರಿ ಮಾಡಿದ್ದೆ ಅನ್ನುವಂತ ಅಹಂಕಾರ. ಏ ಬರಡು ದೇವೇ, ಭೂಲೋಕದಲ್ಲಿ ನಿನ್ನಂತ ಹಸುವಿಗೆ ನಾವು ಸುತ್ತು ಬಂದು ಪ್ರದಕ್ಷಿಣೆ ಬಂದು ಪೂಜೆ ಮಾಡ್ತಿದ್ರೆ ಶುದ್ಧಕ್ಕೆ ಸ್ವಲ್ಪ ಸೆಗಣಿ ಆದ್ರೂ ಕೊಡ್ತಿದ್ರೆ ಅದನ್ನು ಕೊಡುವಂತಹ ಯೋಗ್ಯತೆಯೂ ಇಲ್ಲ. ನಿನಗೆ ಭೂಲೋಕದಲ್ಲಿ ಕೆಟ್ಟವರದೆಲ್ಲ ಪಟ್ಟಿ ಸಿಗ್ತದಲ್ಲ, ರಾವಣನ ಪರಿಚಯ ಉಂಟು ನಿನಗೆ. ಅದುವೇ ರಾವಣನ ಕೊಂದಂತ ರಾಮ ಹುಟ್ಟಿದ ಭೂಲೋಕದಲ್ಲಿ ಇದ್ದ ಗೊತ್ತಿಲ್ಲ. ದುಶ್ಯಾಸನ ಕೀಚಕರ ರಾಕ್ಷ ಕತೆ ಸಿಗ್ತದೆ, ಅವರನ್ನು ಕೊಂದಂತಹ ಒಳ್ಳೆಯವರು ಕೂಡ ಹುಟ್ಟಿದ ಭೂಲೋಕದಲ್ಲಿ ಇದ್ದ ಗೊತ್ತಿಲ್ಲ. ಅದುವೇ ಭೂಲೋಕದಲ್ಲಿ ಧರ್ಮರಾಯ ಹುಟ್ಟಿದ್ದಾನೆ, ರಾವಣನ ತಮ್ಮ ವಿಭೀಷಣ ಇದ್ದಾರೆ, ಎಷ್ಟೋ ಋಷಿ ಮಹೇಶಗಳೆಲ್ಲ ಇದ್ದಾರೆ, ಸತ್ಯಕ್ಕೆ ಬೇಕಾಗಿ ಹೆಂಡತಿ ಮಕ್ಕಳನ್ನು ಮಾರಾಟ ಮಾಡಿದಂತ ಸತ್ಯ ಹರಿಶ್ಚಂದ್ರ ಅಂತವರು ಕೂಡ ಇದ್ದಾರೆ, ಪಾರಿವಾಳಕ್ಕೆ ಬೇಕಾಗಿ ತನ್ನ ದೇಹದ ಮಾಂಸವನ್ನು ಕೂಡ ಶಿಬಿಯಂತಹ ಪುಣ್ಯಾತ್ಮರು ಕೂಡ ಇದ್ದಾರೆ. ಒಳ್ಳೆಯವರ ಪಟ್ಟಿಯನ್ನು ಮಾಡುವುದನ್ನೇ ಬಿಟ್ಟು ಅನ್ಯಾಯಗಾರರೇ ನೆಲೆಸಿದ್ದಾರೆ ಭೂಲೋಕದಲ್ಲಿ ಎಂಬ ಹಾಗೆ ಹೇಳಬೇಕು ಅಂತಂದ್ರೆ ಕಾರಣ ಏನು? ಕೃಪೆಯಿಂದ ಅಪರಾಧವ ಸಾಧುವುದು
ಗೊತ್ತಾಗಿದೆ ಈಗ. ತಪ್ಪು ಮಾಡಿಬಿಟ್ಟೆ ನಾನು. ತಾನು ತನ್ನದ್ದು ಇರುವುದು ಸ್ವರ್ಗಲೋಕ, ಕಾಮದಿಂದ ಸುತ್ತ ನಾನು, ನನ್ನ ಎದುರಾದರೆ ಪ್ರಪಂಚದಲ್ಲಿ ಯಾರು ಇಲ್ಲದೆನ್ನುವುದಾಗಿ ಅಹಂಕಾರದಿಂದ ನನ್ನ ತಲೆಗೆ ನೀವು ಕೊಟ್ಟ ಶಾಪದ ಪರಿಣಾಮವಾಗಿ ನೀರಾಗಿ ಕರಗಿ ಹೋಯಿತು ತಂದೆ, ಕರಗಿ ಹೋಯಿತು. ಸ್ವಾಮಿ, ಏನೋ ತಿಳಿಯದೆ ಮಾಡಿದಂತ ಅಪರಾಧವಿದು. ಅರ್ಥವಾಯ್ತು ಸ್ವಾಮಿ. ಸ್ವರ್ಗಲೋಕದಲ್ಲಿ ಇರುವವಳು ನಾನು, ನಾನು ಆಡಿದ್ದೆ ಮಾತು, ನಾನು ನಡೆದಂತೆ ದಾರಿ ಎನ್ನುವುದಾಗಿ ತಲೆಗೆ ಅಡರಿಗೆ ಹೋಗಿತ್ತು. ಸ್ವಾರ್ಥಿಗಳು ಭೂಲೋಕದಲ್ಲಿ ಇದ್ದಾರೆ ಎಂದು ಎತ್ತಿ ಎತ್ತಿ ಹೇಳಿದವಳು ನಾನು. ಭೂಲೋಕದಲ್ಲಿ ಇರುವವರು ಸ್ವಾರ್ಥಿಗಳು ಅಲ್ಲ ಸ್ವಾಮಿ. ನಾನು ಸ್ವರ್ಗಲೋಕದಲ್ಲಿ ಸ್ವಾರ್ಥಗಳನ್ನು ಆಡಿರುವ ಸ್ವಾಮಿ. ಸ್ವಾರ್ಥ ಈಗ ಅರ್ಥವಾಯ್ತು ಸ್ವಾಮಿ. ಆದ್ರೆ ಒಂದು ವಿಚಾರ ಸ್ವಾಮಿ, ನಿಮ್ಮ ಮಗಳಿಗೆ ಬಂದಂತ ಕಷ್ಟ ಅಂತ ನೀವು ತಿಳ್ಕೊಳ್ಬೇಕು. ಶೀಘ್ರ ದ್ವೇಷಿಯಾದ್ರು ಸ್ವಾಮಿ ಅನುಗ್ರಹಿಸಬೇಕು. ಗುಪ್ಪಿಯ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗ ಯಾಕೆ ಸ್ವಾಮಿ ಮಾಡಿತು? ನಾನು ತಪ್ಪಾಯಿತು, ಕ್ಷಮಿಸು, ನನ್ನನ್ನು ಉದ್ಧರಿಸು, ಉದ್ಧರಿಸು, ಉದ್ಧರಿಸು. ತುಂಬಿದ ಕುಂಬಿನಿ ಮೆರೆವಂತೆ ತುಂಬಿದ ನದಿಯಾರು ನೀನು, ಕುಂಬಿನಿ ಮೆರೆವಂತೆ ತುಂಬಿದ ನದಿಯಾರು ನೀನು. ಕಂದ ಋಷಿಗಳನ್ನು ಪ್ರಚಾರಿಸಿ ಮಾತಾಡಿದವಳಲ್ಲನೇ? ಹಾಗಿದ್ರೆ ಜಾಪಾಲಿಯಾದಂತಹ ನನ್ನನ್ನು ವಿರೋಧಿಸಿ ಭೂಲೋಕವನ್ನು ತುಚ್ಛ ಭಾವದಿಂದ ಕಂಡು ಈ ರೀತಿಯಾಗಿ ಕ್ರೋಧಾತಿರೇಕದಿಂದ ಮಾತಾಡುವುದಕ್ಕೆ ಕಾರಣ ಏನು? ನಿನ್ನದ್ದು ತಪ್ಪು, ನನ್ನದ್ದು ತಪ್ಪು ಅಂತ ನಾವು ಆಲೋಚನೆ ಮಾಡಿದ್ರೆ ಇಬ್ಬರದ್ದು ಅಲ್ಲ. ಇದೆಲ್ಲವೂ ಕಂಬು ಕಂಟಿನಿಯಾದಂತಹ ಮಹಾದೇವಿಯ ಸಂಕಲ್ಪ ಇರಬೇಕು, ಆ ದುರ್ಗಾದೇವಿಯ ಸಂಕಲ್ಪ ಇರಬೇಕು. ನಂದಿನಿ ನಂದಿನಿಯಾಗಿಯೇ ಭೂಲೋಕಕ್ಕೆ ಬಂದರೆ ಕುಂಬಿನಿ ಬೆಳಗುವುದಿಲ್ಲ, ನಂದಿನಿ ನದಿಯಾಗಿಯೇ ಹರಿದು ಬರಬೇಕು, ಭೂಲೋಕ ಬೆಳಗಬೇಕು. ಅದಕ್ಕಾಗಿಯೇ ನನ್ನ ಬಾಯಿಂದ ಇಂತಹ ಶಾಪವಾಕ್ಯವನ್ನು ಹೊರಡಿಸಿದ್ದಿರಬೇಕು. ಅಮ್ಮ, ಕೊಟ್ಟ ಶಾಪವನ್ನು ಯಾವ ಕಾಲಕ್ಕೂ ಹಿಂದೆ ಪಡೆಯುವಂತಹ ಯೋಗ್ಯತೆ ನನಗಿಲ್ಲ. ನೀನು ಭೂಲೋಕದಲ್ಲಿ ನದಿಯಾಗಿ ಹುಟ್ಟಿ ಬರಲೇಬೇಕು. ಮತ್ತೊಮ್ಮೆ ನಂದಿನಿಯಾದಂತಹ ನೀನು ಸ್ವರ್ಗವನ್ನು ಸೇರುವುದು ಹೇಗೆ ಅದನ್ನು ಹೇಳುವುದಕ್ಕೆ ನಾನಲ್ಲ, ಆದಿಮಾಯಾ ಪ್ರಣವ ಸ್ವರೂಪಿಣಿಯಾದಂತಹ ಆದಿಮಾಯನ್ನೇ ಸಂಪ್ರಾರ್ಥಿಸಿಕೋ. ನಿನ್ನ ದುಃಖವನ್ನು ಅವಳ ಪಾದದಲ್ಲಿ ತೋಡಿಕೋ.
ಖಂಡಿತ ನಿನ್ನ ಶಾಪಕ್ಕೆ ಪರಿಮಾರ್ಜನೆಯನ್ನು ಅವಳೇ ಕೊಡ್ತಾಳೆ. ಅಮ್ಮ, ಹೋಗುವುದಕ್ಕಿಂತ ಮೊದಲು ಒಂದು ವಿಜ್ಞಾಪನೆ, ಭಿನ್ನ ಆ ವಿನಂತಿ. ಏನು ಸ್ವಾಮಿ? ನಾನು ಶಾಪ ಕೊಟ್ಟಿದ್ದೇನೆ ಅನ್ನುವಂತಹ ದ್ವೇಷವನ್ನು ಇನ್ನೂ ಮನಸ್ಸಿನಲ್ಲಿ ಇಟ್ಟುಕೊಂಡು ನದಿಯಾಗಿ ಹರಿದು ಬರುವಾಗ ಭೂಲೋಕವನ್ನು ದಿಕ್ಕಾಬಾಲಾಗಿ ಮಾಡುತ್ತೇನೆ, ಭೂಲೋಕದವರನ್ನೆಲ್ಲ ನೆರೆಯಲ್ಲಿ ಮುಳುಗಿಸ್ತೇನೆ ಅನ್ನುವಂತಹ ತುಮುಕುವ ನದಿಯಾಗಿ ನೀನು ಹರಿದು ಬರಬೇಡ ತಾಯಿ. ಕಾಮಧೇನುವಿನ ಮಗಳಾಗಿ ನಂದಿನಿಯಾಗಿ ಭೂಲೋಕವನ್ನು ಉಳಿಸುವುದಕ್ಕೆ ಬೇಕಾಗಿ ತುಂಬಿದ ಸಿರಿಯಿಂದ ಕುಂಬಿನಿ ಮೆರೆಯುವಂತೆ ತುಂಬಿದ ನದಿಯಾಗಿ ಭೂಲೋಕದವರನ್ನು ಉಳಿಸುವುದಕ್ಕೆ ಹರಿಸುವುದಕ್ಕೆ ನಲಿದು ಬಾ, ಉಳಿದು ಬಾ, ಇಳಿದು ಬಾ, ನಿನ್ನ ಪೂಜೆಗೆ ಬೇಕಾಗಿ ಭೂಲೋಕದಲ್ಲಿ ಕಾಯುತ್ತೆ. ನಾನಂತಹ ತಪ್ಪು ಮಾಡಿಬಿಟ್ಟೆ. ಎಂತಹ ಮಹರ್ಷಿಗಳು ಆಡಿದ ಮಾತು ಈಗ ನನಗೆ ಪಕ್ಕವಾಗಿ ಹೋಯಿತು. ಎಲ್ಲರಷ್ಟೇ ಸ್ವಾಮಿ, ಸ್ವರ್ಗಲೋಕದಲ್ಲಿ ಹುಟ್ಟಲಿ ಭೂಲೋಕದಲ್ಲಿ ಹುಟ್ಟಲಿ, ಸ್ವಾರ್ಥಿಗಳಾದ ಬದುಕಿದ್ರೆ ಯಾರ ಮಾತು ಕೂಡ ಪಥ್ಯವಾಗುವುದಿಲ್ಲ ಎಂಬುದಕ್ಕೆ ನಾನೇ ಸಾಕ್ಷಿಯಾಗಿ ಹೋದೆ. ಅಥವಾ ಮತ್ತೊಬ್ಬರು ಬಂದು ನನಗೆ ಹೇಳಬೇಕೆ ಸ್ವಾಮಿ? ಕಾಮದೇವನ ಸುತ್ತ ಏನಂತ ಎಲ್ಲರಿಗೂ ಗೊತ್ತಿಲ್ವಾ? ಹಾಗಿದ್ರೆ ಏನು? ಅಹಂಕಾರ ದೈವ ಚಿತ್ತರಲ್ಲಿ ಹೇಗೆ ಇರಬೇಕು, ಅವರ ಸಂಕಲ್ಪ ಹೇಗಿರಬೇಕು, ಇದೇ ರೀತಿ ಆದ್ರೆ ಒಳ್ಳೇದಾಗುತ್ತದೆ. ಆದ್ರೂ ಕಟ್ಟ ಕಡೆಗಿದ ಮಾತನ್ನು ಹೇಳಿದ್ದಾರೆ. ನಾನು ಏನು ಹೇಳುವುದಕ್ಕೆ ಇವರಲ್ಲ, ಅಂಬಿಕೆಯ ದರ್ಶನ ನಿನಗಾಗುತ್ತದೆ. ಇದಕ್ಕಿಂತ ದೊಡ್ಡ ಸೌಭಾಗ್ಯ ಬೇಕೆ ನನಗೆ? ಮುನಿವರ ಕೊಟ್ಟದ್ದು ಶಾಪವಲ್ಲ, ವರ ಅಂತ ಗೊತ್ತಾಯ್ತು. ಹಾಗಿದ್ರೆ ಅಂಬಿಕೆಯ ಪಾದಪೂಜನೆ ಮಾಡಬೇಕು, ನಡೆಯುತ್ತೆ. ಸರ್ವೇಶ್ವರಿ ಕಣ್ಮರಿಯಾಗೆ ಪರಮಾನದಿ ತುರಿಯಾಗುತ್ತ ನಂದಿನಿ. ಸಂತೋಷ ಸಂಭ್ರಮ ಎನ್ನುವುದು ನಮ್ಮಲ್ಲಿ ಹಿಂದೆ ಕಾಣಕ್ಕೆ ಬಲವಾದ ಕಾರಣ ಉಂಟು. ಅಂಬಿಕೆಯನ್ನು ಪ್ರತ್ಯಕ್ಷೀಕರಿಸಿಕೊಳ್ಳುವುದಕ್ಕಾಗಿ ನಾನು ಅವರಿಗೆ ಪಾದಪೂಜೆಯನ್ನು ಮಾಡಿದವಳು. ನಾನು ಅಂಬಿಕೆಯ ಪ್ರತ್ಯಕ್ಷವಾಗಿ ಹೇಳಿದಂತ ಮಾತು, ನಿನ್ನ ಕಟ್ಟಿ ಬಸಿ ಮುಂದೆ ಹುಟ್ಟುವುದಕ್ಕಿದ್ದೇನೆ, ನಿನಗೆ ಮಗಳಾಗಿ ನಾನು ಧರಿಸುತ್ತೇನೆ ಎನ್ನುವುದಾಗಿ. ಇದಕ್ಕಿಂತ ದೊಡ್ಡ ಸೌಭಾಗ್ಯ ನನಗೆ ಬೇಕೆ? ಮುನಿವರ ಕೊಟ್ಟದ್ದು ಶಾಪವಲ್ಲದ ವರದ ಈಗ ನನಗೆ ಅರ್ಥವಾಯಿತು. ಹಾಗಿದ್ರೆ ಅಮ್ಮನಾಡಿದ ಮಾತೇನು ಸತ್ಯ? ಇನ್ನೊಂದು ದಾರಿ ಏನು? ಭೂಲೋಕಕ್ಕೆ ಬಂದಂತ ಬರಗಾಲ ಹೋಗಲಾಡಿಸಲೇಬೇಕು. ಮುನಿವರ ಕೊಟ್ಟಂತಹ ಶಾಪ ಖುಷಿಯಾಗುವುದಕ್ಕೆ ಸಾಧ್ಯವಿಲ್ಲ, ದಿಟ್ಟಾಂತಿಗೆ ತೋರಿಸಲೇಬೇಕು. ಏನ್ ಮಾಡು? ಶಿರವನ್ನು ಹೋಗಲಿಗೆ ನೆರವಾಗಲಿ ಬಂದಳು ಮಾಗ ಸುದ್ದದ ಪವ
ಶುಭದಿ ನದಿ ನದಿಯಾಗಿ 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 ಪವಿತ್ರಗೊಳಿಸ್ತಾಳೆ. ಹಾಗೆ ಅಲ್ಲಿಗೆ ಬಂದಂತಹ ದರಿದ್ರ ಎಲ್ಲ ದೂರ ಆಗಿ ಸಸ್ಯ ಶ್ಯಾಮಲೆಯಾಗಿ ಭೂಲೋಕ ಬೆಳಗ್ತದೆ. ಅಂತಹ ಆ ನಂದಿನಿ ಹರಿದ ಸ್ಥಳವೇ ಮುಂದೆ ಕಟೀಲು ಎನ್ನುವಂತಹ ಕ್ಷೇತ್ರವಾಗಿ ಬೆಳಗ್ತದೆ. ನಂದಿನಿ ನದಿಯ ಮಗಳಾಗಿ ಆದಿಮಾಯೆಯೇ ಉದಿಸಿ ಬಂದು ಅಲ್ಲಿದ್ದಂತಹ ರಕ್ಕಸರನ್ನೆಲ್ಲ ಕೊಂದು ನಂದಿನಿಯ ಶಾಪವನ್ನು ವಿಮೋಚನೆಗೊಳಿಸಿ ಅದೇ ಕ್ಷೇತ್ರ ಕಟೀಲ ಎನ್ನುವಂತಹ ಪ್ರದೇಶ ಕಟೀಲು ಎನ್ನುವಂತಹ ಕ್ಷೇತ್ರವಾಗಿ ಬೆಳೆದು ಜಗತ್ಪ್ರಸಿದ್ಧವಾಗಿ ನಮಗೆಲ್ಲರಿಗೂ ಪೂಜನೀಯವಾದಂತಹ ಕ್ಷೇತ್ರವಾಗಿ ಬೆಳಗಿ ಬಾಳಿದಂತಹ ಕತೆ ನಮಗೆಲ್ಲ ಕಟೀಲು ಕ್ಷೇತ್ರವನ್ನು ನಾವೆಲ್ಲರೂ ಪೂಜಿಸುವಂತಹ ಕ್ಷೇತ್ರವಾಗಿ ಇಂದು ಮೂಡಿ ಬಂದಿದೆ. ಅಂತಹ ಒಂದು ಕಥಾನಕವನ್ನು ನಮ್ಮ ಕಲಾವಿದರು ಬಹಳ ಸುಶ್ರಾವ್ಯವಾಗಿ ಹಾಡಿದ್ದಾರೆ.